ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋಣ ವಿಶೇಷವಾಗಿ ಗ್ರಹಗಳ ಬಗ್ಗೆ ಎಲ್ಲ ಮಾತಾಡಿದೆ ಭಾವಗಳ ಬಗ್ಗೆ ಮಾತಾಡಿದೆ ರಾಶಿಗಳ ಬಗ್ಗೆ ಮಾತಾಡಿದೆ ಸ್ವಲ್ಪ ಸ್ವಲ್ಪ ವಿಚಾರ ನಿಮಗೆ ತಿಳಿಸಿಕೊಟ್ಟೆ ಸೊ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗಿ ನಿಮಗೆ ಇರ್ತದೆ ಅಂದರೆ ಜ್ಯೋತಿಷದ ಬಗ್ಗೆ ಒಂದು ಸಹ ನಿಮಗೆ ಗೌರವ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಜ್ಯೋತಿಷ ಅಕ್ಯುರೇಟಾಗಿ ಕೆಲಸ ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ಅಲ್ಲೇನಿದೆಯೋ ಘಟನೆಗಳು ಘಟಿಸ್ತವೆ ಅಲ್ಲೇನಿದೆಯೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ವಾಸ್ತು ಕೂಡ ಪ್ರಿಪೇರ್ ಆಗಿರ್ತದೆ ಅಲ್ಲೇನಿದೆಯೋ ದಶಾಭುಕ್ತಿ ಅಂತರ ಅದಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದನ್ನು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಬರತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೂ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತೇಳಿ ಕೆಲವೆಲ್ಲ ಪ್ರಾರಬ್ಧ ಅಂತ ಇದೆ ಪ್ರಾರಬ್ಧ ಅದನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಆಗೇನಾಗುತ್ತೆ ಗೊತ್ತಾ ಯಾರೋದೀಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾರೋ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ನಿಮಗೆ ಇನ್ನೇನೋ ಮಾಡಿದರು ನಿಮಗೆ ಅದರಲ್ಲಿ ಭರೋಸೆನೇ ಬರೋದಿಲ್ಲ ಅದು ಬೇಡಪ್ಪ ಅದು ಬೇಡ ಇದು ಬೇಡ ಅಂತ ಅಲ್ವಾ ಅಥವಾ ಯಾರೋ ಜ್ಯೋತಿಷ್ಗಳು ಒಳ್ಳೆ ಪರಿಹಾರ ಹೇಳಿದರು ಭರೋಸೇನೆ ಬರೋಲ್ಲ ನಿಮಗೆ ಅದು ಮಾಡಿದರೆ ಸರಿಯಾಗುತ್ತೆ ಅಂತ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಮತ್ತೆ ಅದು ಜಾಸ್ತಿನೇ ಆಗುತ್ತೆ ಅದರ ಅರ್ಥ ಏನಂದರೆ ಪ್ರಾರಬ್ಧ ನಿಮಗೆ ಅದನ್ನು ಅನುಭವಿಸ್ಲಿಕ್ಕೇನು ಉಂಟು ಅದಕ್ಕೋಸ್ಕರ ಏನು ಮಾಡ್ತೀರಾ ನೀವು ಅದನ್ನು ಫಾಲೋ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಷ್ಟೇ ಬೇರೆ ಏನಿಲ್ಲ ಅಂತ ಹೇಳ್ತೇನೆ ಅಲ್ಲಿ ಅಲ್ವಾ ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಜಾತಕವನ್ನು ತೆಗೆದುಕೊಂಡಾಗ ಈಗ ಅದರಲ್ಲಿ ಮನೆ ಹೇಗಿರ್ತದೆ ಅಲ್ವಾ ನಿಮ್ಮ ನಿಮ್ಮ ಮನೆ ಹೇಗಿರ್ತದೆ ನಿಮ್ಮ ಅಕ್ಕಪಕ್ಕದವರು ಹೇಗಿರ್ತಾರೆ ಅಕ್ಕಪಕ್ಕದವರು ನಿಮ್ಮ ಮಕ್ಕಳು ಹೇಗಿರ್ತಾರೆ ಅದ್ರ ಮೇಲೆ ಎಜುಕೇಷನ್ ಹೇಗಿರ್ತದೆ ನಿಮ್ಮ ಪತ್ನಿ ಹೇಗಿರ್ತಾರೆ ನಿಮ್ಮ ಕಾರ್ಯಕ್ಷೇತ್ರ ಹೇಗಿರ್ತದೆ ಎಲ್ಲವನ್ನು ಕೂಡ ಅದರ ಮುಖಾಂತರ ನೋಡಲಿಕ್ಕೆ ಸಾಧ್ಯತೆ ಈಗ ಫಾರ್ ಎಕ್ಸಾಂಪಲ್ ಮನೆಗೆ ಸಂಬಂಧ ಈಗ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮನೆ ಅಲ್ವಾ ಮೇಷಲಗ್ನದ ಮನೆ ಹೇಗಿರ್ತದೆ ಚೆನ್ನಾಗಿರ್ತದೆ ಪರವಾಗಿಲ್ಲ ಬಟ್ ಆ ಮನೆಯಲ್ಲಿ ಹೆಚ್ಚಾಗಿ ಜಲತತ್ವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಜಾಸ್ತಿನೇ ಇರ್ತವೆ ಅಥವಾ ಮನೆಯಲ್ಲಿ ಯಾವಾಗಲೂ ಅಳ್ತಾ ಇರ್ಬೋದು ಅಥವಾ ಪ್ರೀತಿ ಪ್ರೇಮ ಮತ್ತು ಆ ಮನೆಯಲ್ಲಿ ಜಾಸ್ತಿನೇ ಇರ್ಬೋದು ಮೇಷಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಅಲ್ವಾ ಅಥವಾ ಆ ಮನೆಯಲ್ಲಿ ಏನಾಗುತ್ತೆ ಅಂದರೆ ಒಂದಷ್ಟು ಮಕ್ಕಳನ್ನು ನರ್ಚರ್ ಮಾಡುವಂಥದ್ದು ಅಲ್ಲವಾ ಒಂದಷ್ಟು ಮಕ್ಕಳನ್ನು ಹಾಕಿ ಬೆಳೆಸುವಂಥದ್ದು ಇರ್ಬೋದು ಅಂಥದ್ದೆಲ್ಲ ಆ ಮನೆಯಲ್ಲಿ ನಡೀತದೆ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮಕ್ಕಿಂತಲೂ ಹೆಚ್ಚಾಗಿ ತಾಯಿಯ ಪ್ರೀತಿ ಅಂತ ಆ ಮನೆಯಲ್ಲಿ ತುಂಬಾ ತುಂಬ ಜಾಸ್ತಿ ಆಗಿರ್ತದೆ ಅದೇ ರೀತಿ ಮನೆಯಲ್ಲಿರ್ತದೆ ಜಲತತ್ವಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಒಂದು ಕಡೆ ಜಲತತ್ವ ಅಥವಾ ನಿಮಗೆ ಈ ಬಾವಿ ಅಂತೂ ಕಂಪಲ್ಸರಿಯಾಗಿರ್ತದೆ ಆನಂತರ ನದಿಯ ಬದಿಯಲ್ಲಿ ಕೂಡ ಮನೆ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ನೋಡಿದ್ರೆ ನೋಡಿಕೊಂಡು ಜಲತತ್ವ ಅಲ್ಲಿ ಕ್ರಿಯೇಟ್ ಆಗಿರಬೇಕು ಅಂಥ ಕಡೆಯಲ್ಲಿ ಯಾರು ನಮ್ಮ ಲಗ್ನದವರು ಮನೆ ಮಾಡ್ಕೊಂಡಿರ್ತಾರೆ ಬಹಳ ಚೆನ್ನಾಗಿರ್ತದೆ ಇನ್ನೂ ಅಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಎಫೆಕ್ಟನ್ನು ಅದು ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ರೈಟ್ ತಾನೇ ಬೇಕಾದ್ರೆ ನೀವು ನೋಡ್ಕೊಳ್ಬೋದು ಈಗ ನಿಮಗೆ ನಿಮಗೆಲ್ಲೊಂದು ಕಡೆ ಮನೆ ಮಾಡಬೇಕು ಅಂತ ಈಗ ಮೇಷಲಗ್ನದವ್ರಿಗೆ ಮನೆ ಮಾಡಬೇಕು ಅಂತ ಇಟ್ಕೊಳ್ಳೋಣ ಎಲ್ಲೊಂದು ಕಡೆ ಹೊಲದಲ್ಲಿ ಹೋಗಿ ಜಾಗ ನೋಡ್ತೀರಿ ಹೊಲದಲ್ಲಿ ಅಥವಾ ದೊಡ್ಡ ಗುಡ್ಡೆಯಲ್ಲಿ ಹೋಗಿ ಜಾಗ ನೋಡ್ತೀರಿ ಸೊ ಅದು ನಿಮಗೆ ಸ್ಯಾಟಿಸ್ಫೈಡ್ ಆಗುತ್ತೆ ಇಲ್ವಾ ಈಗ ಹೊಲದಲ್ಲಿ ಹೋಗಿ ಜಾಗ ನೋಡಿದ್ರು ಕೂಡ ಅಲ್ಲಿ ನೀರಿನ ಸೆಳೆ ಎಲ್ಲಾದರೂ ಇರಲೇಬೇಕು ನಿಮಗೆ ಅಂಥ ಜಾಗ ನಿಮಗೆ ಸೂಟೇಬಲ್ ಆಗುತ್ತೆ ಒಂದು ವೇಳೆ ಬೆಟ್ಟ ಗುಡ್ಡ ಅಲ್ಲಿ ಇಲ್ಲಿ ಹೋಗಿ ಜಾಗ ನೋಡ್ತೀರಿ ಅಲ್ಲಿ ಕೂಡ ಹಾಗೇನೆ ನೀರಿನ ಸೆಳೆ ಇದ್ರೇ ಅದು ಸೂಟ್ ಆಗೋದು ಅನ್ಯತ ಆಗೋದೇ ಇಲ್ಲ ಅಂತ ಹೇಳಿ ಒಂದು ವೇಳೆ ನೀರೇ ಇಲ್ಲ ನೀರಿಗೇನೆ ಬರಗಾಲ ತುಂಬ ತೊಂದರೆ ಉಂಟು ಅಕ್ಕಪಕ್ಕ ಬಾವಿನೇ ಇಲ್ಲ ನದಿಯೇ ಇಲ್ಲ ಡೆಫಿನೆಟ್ಲಾಗಿ ನಿಮಗೆ ಅಲ್ಲಿ ಮನೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಮ್ಮ ಮೇಷಲಗ್ನದವ್ರಿಗೆ ನೆನ್ಪಿಟ್ಕೊಳ್ಳಿ ನೋಡ್ಕೊಳ್ಳಿ ಬೇಕಾದ್ರೆ ಅದು ಹೇಗೆ ಅಂತ ಅದೇ ರೀತಿ ಆಗುವಂಥದ್ದು ಅದೇ ರೀತಿ ಮನೆ ಬರುವಂಥದ್ದು ಇನ್ನೂ ನಾನು ಹೇಳಿದೆ ನಿಮಗೆ ಬೇರೆ ಬೇರೆ ಗ್ರಹಗಳ ಎಫೆಕ್ಟ್ ಬಂದಾಗ ರಿಸಲ್ಟ್ ಬೇರೆ ಬೇರೆ ರೀತಿಯ ಬರುವ ಸಾಧ್ಯತೆಗಳು ಕೂಡ ತೀರ ಜಾಸ್ತಿ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆ ಮನೆಯಲ್ಲಿ ತುಂಬಾ ಪ್ರೀತಿಸೋರು ಇರ್ತಾರೆ ನರ್ಚರ್ ಮಾಡೋರು ಇರ್ತಾರೆ ಅವರಿಗೆ ಸ್ವಲ್ಪ ಕರುಣೆ ಜಾಸ್ತಿ ಆ ಮನೆಯಲ್ಲಿ ಯಾರು ಇರ್ತಾರೋ ಅದರಲ್ಲೂ ಕೂಡ ಆ ಮನೆಯಲ್ಲಿರುವಂಥ ತಾಯಂದಿರಿಗೆ ಬಹಳ ಕರುಣೆ ಜಾಸ್ತಿ ಅಂಥವ್ರು ಇದ್ದೇ ಇರ್ತಾರೆ ಆ ಮನೆಯಲ್ಲಿ ಮಕ್ಕಳನ್ನು ತುಂಬ ಪ್ರೀತಿ ಪ್ರೇಮದಿಂದ ನೋಡ್ಕೊಳ್ತಾರೆ ಮಕ್ಕಳಿಗೆ ಬೇಕಾದಿಂದ ಏನು ಬೇಕಾದರೂ ಅವರು ತಂದು ಕೊಟ್ಟಿರ್ತಾರೆ ಅವರು ಅಲ್ವಾ ಅಥವಾ ಒಂದಷ್ಟು ಮಕ್ಕಳನ್ನು ಹಾಕ್ಕೊಂಡು ನರ್ಚರ್ ಮಾಡ್ತಾರೆ ಬೆಳೆಸ್ತಾರೆ ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ ಅಥವಾ ಆ ಮನೆಯಲ್ಲಿ ನ್ಯೂಟ್ರಿಷನನ್ನು ತಯಾರು ಮಾಡ್ತಾರೆ ಏನಾದರೂ ಒಂದು ಮಾಡ್ತಾರೆ ಅಂತಹ ಮನೆಯನ್ನು ನಮ್ಮ ಮೇಷಲಗ್ನದವ್ರು ಮಾಡ್ಕೊಂಡಿರ್ತಾರೆ ನೆನ್ಪಿಟ್ಕೊಳ್ಬೇಕು ಇದನ್ನು ರೈಟ್ ತಾನೇ ಓಕೆನಾ ಹಾಗಾದರೆ ಮೇಷಲಗ್ನದವ್ರು ಯಾವುದೇ ಮನೆ ಮಾಡ್ಲಿಕ್ಕೆ ಹೋದಾಗ ಸೊ ಡೆಫಿನೆಟಾಗಿ ಆಗಿ ಅಲ್ಲಿ ಏನಿರಬೇಕು ವಿಶೇಷ ರೀತಿಯಲ್ಲಿ ಜಲತತ್ವದ ಒಂದು ಸೆಲೆ ಇರಲೇಬೇಕು ಅಂದರೆ ಲಗ್ನದವರಿಗೆ ಅಲ್ಲಿ ಮನೆ ಆಗುತ್ತೆ ಅನ್ಯತಾ ಆಗಲ್ಲ ಮೊದಲೇದಾಗಿ ನೋಡಿ ಇಲ್ಲಿ ಬಾವಿ ಇದೆಯಾ ಮೊದಲೇದಾಗಿ ನೋಡಿ ಅಲ್ಲಿ ನದಿ ಹರಿತಾ ಇದೆಯಾ ಏನಾದರೂ ಇದೆಯಾ ಅಲ್ವಾ ಚರಂಡಿ ಹರಿಯುವುದಲ್ಲ ನದಿ ಓಕೆ ನದಿ ಅಥವಾ ಬಾವಿ ಕಂಪಲ್ಸರಿಯಾಗಿದ್ದಾಗ ಈಗ ಯಾವ ಜಾಗ ನೋಡ್ಲಿಕ್ಕೆ ಹೋಗ್ತೀರಿ ಅಲ್ಲಿ ಬಾವಿ ಇದೆ ಕಂಪಲ್ಸರಿಯಾಗಿ ಓಕೆ ಆ ಮನೆ ನಿಮ್ಗೆ ಆಗುತ್ತೆ ಪರವಾಗಿಲ್ಲ ಬೋರ್ ಇದ್ರೂ ಕೂಡ ಆಗುತ್ತೆ ಬಟ್ ಅದ್ರಲ್ಲಿ ಇರಬೇಕು ಅಲ್ವಾ ನೀರು ಫುಲ್ ಆಗಿರ್ಬೇಕು ಅಂದರೆ ಪರವಾಗಿಲ್ಲ ಒಂದು ಮೂರರಿಂದ ನಾಲ್ಕು ಇಂಚಾದ್ರೂ ನೀರು ಆ ಬೋರಲ್ಲಿರಬೇಕು ಅಂದರೆ ಮಾತ್ರ ಆ ಮನೆ ನಿಮಗೆ ಆಗುತ್ತೆ ಅನ್ಯತ ಆಗಲ್ಲ ಒಟ್ಟಾರೆ ನೀರಿನ ಪ್ರಾಬ್ಲಮ್ ಬರಬಾರ್ದು ಎಲ್ಲಿ ನೀರಿನ ಪ್ರಾಬ್ಲಮ್ ಅಂತೂ ಲಗ್ನದವರಿಗೆ ಆ ಮನೆ ಮನೆ ಆಗೋದಿಲ್ಲ ನೀರಿನ ಪ್ರಾಬ್ಲಮ್ದು ಯಾರಿಗೂ ಕೂಡ ಆಗಲ್ಲ ಮೇಷಲಗ್ನದವ್ರನ್ನೂ ಮನೆಯೇ ಆಗಲ್ಲ ಅಂತ ಪರಿಚಯ ಅದಕ್ಕೋಸ್ಕರ ಎಲ್ಲಿರ್ತಾರೋ ಜಲತತ್ವ ಬರಬೇಕಾದಂಥ ಅನಿವಾರ್ಯತೆ ಉಂಟು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ರೈಟ್ ಅದೇ ವೃಷಭಲಗ್ನದವ್ರನ್ನ ತೆಗೆದುಕೊಂಡಾಗ ಮನೆ ಹೇಗೆ ಇರ್ತದೆ ಅವರ ಮನೆ ಸ್ಕೂಲ್ನ ಹತ್ತಿರ ಹೆಚ್ಚಾಗಿ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಅದರ ಹತ್ತಿರ ಅಥವಾ ಈ ಸರ್ಕಾರಿ ಉಂಟು ಅದರ ಹತ್ತಿರ ಮನೆಗಳಿರುವ ಸಾಧ್ಯತೆಗಳಿಗೆ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಈ ಮನೆಯಲ್ಲಿ ಕೂಡ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ನೀವು ಆನ್ಲೈನ್ ಕ್ಲಾಸ್ ಮಾಡ್ಬೋದು ಅಥವಾ ನೀವು ಅಲ್ಲಿ ಮಕ್ಕಳಿಗೆ ಕಲಿಸುವಂಥ ಕೆಲಸ ಮಾಡ್ಬೋದು ಟೀಚಿಂಗ್ ಪ್ರೊಫೆಷನ್ ಮಾಡ್ಬೋದು ಅಲ್ಲಿ ಒಟ್ಟಾರೆ ನೋಡಲಿಕ್ಕೆ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಟೀಚಿಂಗ್ ಪ್ರೊಫೆಷನ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಆ ಮನೆಯಲ್ಲಿ ಹೆಚ್ಚಾಗಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಅಂಥ ಮನೆಯೇ ಸಿಗುತ್ತೆ ನಿಮಗೆ ಎಲ್ಲೊಂದು ಕಡೆ ವೃಷಭಲಗ್ನದವ್ರು ಮನೆ ಮಾಡಲಿಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳೋಣ ಓಕೆ ಸೊ ಆಗ ನಿಮಗೆ ಎಲ್ಲೊಂದು ಕಡೆ ನೀವು ಎಲ್ಲಿ ಜಾಗನಲ್ಲಿ ಸ್ಕೂಲ್ ಅಲ್ಲಿ ಸರ್ಕಾರಿ ಕಚೇರಿ ಉಂಟು ಅಲ್ಲಿ ಅಧಿಕಾರಿಗಳಿದ್ದಾರೆ ಯಾರಾದರೂ ಅಧಿಕಾರಿಗಳು ಅಕ್ಕಪಕ್ಕದಲ್ಲಿ ಇದ್ದಾರೆ ಅಂದಾಗ ಡೆಫಿನೆಟಾಗಿ ಆಗ ಜಾಗನೂ ಆಗುತ್ತೆ ಅಲ್ಲಿ ಮನೆಯೂ ಆಗುತ್ತೆ ಅದು ಫೇವರೇಬಲ್ ಕೂಡ ಆಗುತ್ತೆ ಇದನ್ನು ಟೆಸ್ಟ್ ಮಾಡಿ ನೀವು ನೋಡ್ಬೋದು ಅಂತೇಳಿ ಬಹಳ ಚೆನ್ನಾಗಿರ್ತದೆ ಆನಂತರ ಒಂದಷ್ಟು ಆ ಮನೆಯಲ್ಲಿ ಒಂದಷ್ಟು ಮಕ್ಕಳನ್ನು ಇಟ್ಕೊಂಡು ಟ್ಯೂಷನ್ ಕೊಡುವಂಥ ಕೆಲಸ ಕಾರ್ಯಗಳು ಕೂಡ ಅಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದಷ್ಟು ಮಕ್ಕಳನ್ನು ಒಟ್ಟು ಸೇರ್ಕೊಳ್ತೀರಾ ಟ್ಯೂಷನ್ ಕೊಡ್ತೀರ ನೀವು ಅದು ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಆನಂತರ ಏನೇ ಇದ್ರು ಕೂಡ ಗ್ರಹಗಳ ಎಫೆಕ್ಟ್ಸ್ ಬೇರೆ ಬೇರೆ ಗ್ರಹಗಳ ಎಫೆಕ್ಟ್ಸ್ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಅಲ್ವಾ. ಅಂದರೆ ಯಾವುದೇ ಒಂದು ಲಗ್ನ ಇದ್ದಾಗ ಕೆಲವರಿಗೆ ಅಲ್ವಾ ಕೆಲವರಿಗೆ ಕೆಲವು ಮನೆ ಆಗೋದಿಲ್ಲ ಇನ್ನು ಕೆಲವರು ಕೆಲವು ಮನೆ ಆಗುತ್ತೆ ಅಲ್ವಾ ಕೆಲವು ಮನೆಗೆ ಹೋದಾಗ ಸೋಲು ಉಂಟಾಗುತ್ತೆ ಕೆಲವು ಮನೆಗೆ ಹೋದಾಗ ಗೆಲುವು ಉಂಟಾಗುತ್ತೆ ಹಾಗೆ ಯಾಕೆ ಆಗುತ್ತೆ ಯಾಕಂದರೆ ನೀವು ಏನು ಚಾಯ್ಸ್ ಮಾಡಿರ್ತೀರ ಅದು ರಾಂಗ್ ವೇಯಲ್ಲಿ ಇರ್ತದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಕೆಲವೊಮ್ಮೆ ಏನಾಗ್ತದೆ ನಿಮ್ಮ ಜಾತಕಕ್ಕೆ ಕೆಲಸನೇ ಮಾಡ್ತಾ ಇಲ್ಲ ಅಥವಾ ಮಕ್ಕಳ ಜಾತಕ ಕೆಲಸ ಮಾಡ್ತೊಂಡು ನಿಮ್ಮ ಪತ್ನಿ ಜಾತಕ ಪತಿ ಜಾತಕ ಏನೋ ಕೆಲಸ ಮಾಡ್ತೊಂಡು ಅದರ ಮುಖಾಂತರ ಮನೆ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮಗೊಂದು ಮಗ ಹುಟ್ಟಿದ ಅಂತ ಇಟ್ಕೊಳ್ಳೋಣ ಆ ಮಗ ಹುಟ್ಟಿದ ನಂತರ ನಿಮ್ಮ ಲೈಫಲ್ಲಿ ತುಂಬಾ ಏಳಿಗೆ ಆಯಿತು ಅಂತ ಇಟ್ಕೊಳ್ಳೋಣ ಈಗ ನೀವು ಮನೆ ಮಾಡಿದರೆ ಆ ಮಗನ ಜಾತಕಕ್ಕೆ ಸಂಬಂಧಪಟ್ಟಂತೆ ಇರ್ತದೆ ಹೊರತು ನಿಮಗೆ ನಿಮ್ಮ ಜಾತಕದ ಪ್ರಕಾರ ಇರುವುದಿಲ್ಲ ಆಗ ಆ ಜಾತಕವನ್ನ ನೋಡಬೇಕಾದಂತಹ ಅನಿವಾರ್ಯತೆಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಗುರುಜಿ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ನಾನು ಸುಮಂತ ಸುಮಂತನೆ ಮಾತಾಡ್ತಿದ್ದೆ ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮಗಳ ಬಗ್ಗೆ ಮಗಳ ಹೆಸರು ಹುಟ್ಟಿದ ದಿನಾಂಕ ಮೇಘಶ್ರೀ ಅಂತ ಓಕೆ ಆಯ್ತಮ್ಮ ಸಮಯ ಅವರ ಜಾತಕ ಬಂದು ಮಗ ನಕ್ಷತ್ರ ಸಿಂಹರಾಶಿನ ಅವರ ಹೆಸರು ಕೂಡ ಮೇಘಾನ ನೀವು ಮೇಘಶ್ರೀ ಓಕೆ ನಕ್ಷತ್ರ ಸಿಂಹರಾಶಿ ಮತ್ತೆ ಹೆಸರು ಕೂಡ ಮೇಘಶ್ರೀ ರೈಟ್ ತಾನೇ ಓಕೆ ಪರವಾಗಿಲ್ಲ ಓಕೆ ಓಕೆ ಇವರ ಆರೋಗ್ಯ ಹೇಗಿರ್ತದಮ್ಮ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡಿ ಯಾವ್ದ್ರ ಅಮ್ಮ ಕೆಲಸದ ಬಗ್ಗೆ ಓಕೆ ಈಗ ಕಲ್ತ ಆಯ್ತಮ್ಮ ಇವ್ರದ್ದು ಜಸ್ಟ್ ವೈಟ್ ಅಮ್ಮ ನೋಡ್ಕೊಳ್ತೇನೆ ನಾನು ಇಪ್ಪತ್ತೆರಡು ಇಪ್ಪತ್ತೆರಡು ಆಗ್ತಾನೆ ಓಕೆ ಯಾಕೋ ಗೊತ್ತಿಲ್ಲಮ್ಮ ಕೆಲಸದ ಬಗ್ಗೆ ಏನು ಈಗ ಸದ್ಯದ ಮಟ್ಟಿಗೆ ಅಂತ ತೋರಿಸ್ತಾ ಇಲ್ಲಮ್ಮ ಕೆಲಸ ಸಿಗ್ಬೋದು ಅಂತ ಸಿಕ್ಕಿದ್ರು ಕೂಡ ಸಣ್ಣ ಕೆಲಸ ಸಿಗ್ಬೋದಮ್ಮ ಡ್ರಾಪ್ ಆಗ್ಬೋದು ಬಟ್ ಈಗ ಪ್ರಶ್ನಾ ಕಾಲದಲ್ಲಿ ಮಾತ್ರ ಬಂದಿರುವಂಥದ್ದು ಕುಟುಂಬ ಸ್ಥಾನ ಅಲ್ಲಿ ಮಾಂದಿ ಇದ್ದಾನೆ ನಾನು ಹೇಳ್ತೀನಿ ಮತ್ತೆ ಮತ್ತೆ ಹೇಳ್ತೀನಮ್ಮ ಆರೋಗ್ಯದ ಬಗ್ಗೆ ತೀವ್ರ ಗಮನ ಕೊಡಬೇಕಂತ ಇಂಡಿಕೇಷನ್ ಇದೆಯಮ್ಮ ಬರೋ ಬರುವ ನವಂಬರ್ನ ಒಳಗಡೆ ಓಕೆನಾ ಸೊ ಎಲ್ಲೊಂದು ಕಡೆ ಅವರಿಗೆ ಬ್ರೀತಿಂಗ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆಯಮ್ಮ ಅದರ ಬಗ್ಗೆ ಮಾತ್ರ ಗಮನ ಹರಿಸಿ ಆನಂತರ ಒಂದು ಮಾತ್ರ ನೆನಪಿಟ್ಕೊಳ್ಳಿಮ್ಮ ಈ ಜಾತಕಕ್ಕೆ ಸಂಬಂಧ ಪ್ರಶ್ನಾ ಕಾಲದಲ್ಲಿ ಬಂದದನ್ನು ಹೇಳ್ತೀನಿ ನಿಮಗೆ ಸ್ವಲ್ಪ ಮೊಬೈಲ್ ಮತ್ತು ಫ್ರೆಂಡ್ಸನ್ನು ಕಡಿಮೆ ಮಾಡಬೇಕಮ್ಮ ಸೊ ಅದನ್ನು ಮಾಡಿದಾಗ ಎಲ್ಲೊಂದು ಕಡೆ ಬಹಳ ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀವು ಖಂಡಿತ ಪ್ರಯತ್ನ ಮಾಡಬಹುದು ಬಟ್ ಈ ಕೆಲಸ ಹೇಗೆ ಆಗುತ್ತೆ ಅಂದ್ರೆ ಯಾರ ಯಾರಾದ್ರೂ ಒಬ್ಬರು ಹೆಂಗಸಿನ ಮುಖಾಂತರ ಕೆಲಸ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಸೊ ಹೆಂಗಸಿನ ಮುಖಾಂತರ ಪ್ರಯತ್ನ ಮಾಡಿಸಬಹುದು ಓಕೆ ಸ್ತ್ರೀಯರ ಮುಖಾಂತರ ಅದು ಆದ ಸ್ತ್ರೀಯರ ಮುಖಾಂತರ ಪ್ರಯತ್ನ ಮಾಡಿಸಿದಾಗ ಡೆಫಿನೆಟ್ ಆಗಿ ಕೆಲಸ ಆಗುತ್ತೆ ಅಂತ ಇಂಡಿಗೇಷನ್ ಇದೆ ಖಂಡಿತ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಒಳ್ಳೆದಾಗ್ಲಿತ ಓಕೆನಾ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ವೃಷಭಲಗ್ನಕ್ಕೆ ಸಂಬಂಧಪಟ್ಟು ಗೊತ್ತಾಯಿತು ನಿಮಗೆ ಸೊ ಮನೆ ಹೇಗಿರ್ತದೆ ರೈಟ್ ಆ ಮನೆ ಹೇಗೆ ಯಾವ ಇದರಲ್ಲಿ ಇರ್ತದೆ ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಯಾವ ರೀತಿಯಲ್ಲಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಸೊ ಅಂದರೆ ಏನಾಗುತ್ತೆ ಇದರಲ್ಲಿ ವಿಶೇಷವಾಗಿ ಅಲ್ವಾ ನಿಮಗೆ ಒಂದು ಮನೆ ತಗೊಳ್ಬೇಕಾದ್ರೆ ನೀವು ಜಾತಕವನ್ನು ನೋಡಿದಾಗ ಆ ಜಾತಕಕ್ಕೆ ಸಂಬಂಧಪಟ್ಟು ಯಾವ ರೀತಿ ಮನೆ ಅಲ್ವಾ ಈಗ ವೃಷಭಲಗ್ನಕ್ಕೆ ನಾನು ಹೇಳಿದೆ ನಾನು ಒಂದು ಕಡೆ ಅಲ್ಲಿ ಸ್ಕೂಲ್ ಇರಬೇಕು ಅಲ್ವಾ ಅಥವಾ ಒಂದು ಸರ್ಕಾರಿ ಕಚೇರಿ ಅಧಿಕಾರಿ ವರ್ಗ ಏನಾದರೂ ಒಂದು ಇರಬೇಕು ಅಂದರೆ ಆ ಮನೆ ನಿಮಗೆ ಸೂಟೇಬಲ್ ಆಗುತ್ತೆ ಅಥವಾ ಯಾವುದು ಟ್ಯೂಷನ್ ಕೊಡುವಂಥವ್ರು ಆ ಮನೆ ಆ ಅಕ್ಕಪಕ್ಕದ ಟ್ಯೂಷನ್ ಕೊಡುವಂಥರೆ ಅಂದರೆ ಆ ಮನೆ ನಿಮಗೆ ಸೂಟೇಬಲ್ ಆಗುತ್ತೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಬೇಕಾದರೆ ಮಾಡಿ ನೋಡಿ ಅಂತ ಅದನ್ನು ತಿಳ್ಕೊಂಡು ನೋಡಿ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಅದ ವರ್ಕ್ ಬಹಳ ಫೇವರೇಬಲ್ದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ರೈಟ್ ತಾನೆ ಓಕೆನಾ ಇನ್ನು ಮಿಥುನ ಲಗ್ನವನ್ನು ತೆಗೆದುಕೊಂಡಾಗ ಹೇಗಪ್ಪ ಇರ್ತದೆ ಮನೆ ಮಿಥುನ ಲಗ್ನ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮನೆ ಹೇಗಿರ್ತದೆ ವಿಶೇಷವಾಗಿ ಹೊಲದಲ್ಲಿ ಮಾಡಿದಂಥ ಮನೆ ಹೊಲ ಓಕೆ ಹೊಲ ಗದ್ದೆಗಳಲ್ಲಿ ಆ ಹೊಲ ಗದ್ದೆ ಯಾರಾದರೂ ಮಾರಿರ್ತಾರಲ್ಲ ಇರ್ತಾರಲ್ಲ ಅದನ್ನು ತೆಗೆದುಕೊಂಡು ಮನೆ ಕಟ್ಟಿಸುವಂತ ಯೋಗ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ ಸೊ ಅದನ್ನು ಮಾಡಿದಾಗ ಮಿಥುನ ಲಗ್ನದವರಿಗೆ ಸಕ್ಸಸ್ ಅಂತೂ ಖಂಡಿತ ಬಂದೇ ಬರ್ತದೆ ಪರವಾಗಿಲ್ಲ ಮಾಡ್ಬೋದು ಅಂತ ಹೇಳ್ತೇನೆ ಅದೇ ಬೆಟ್ಟ ಗುಡ್ಡದ ಕಡೆಗೆ ಹೋದಾಗ ಸೊ ಆಗುವಂಥ ಸಾಧ್ಯತೆಗಳಿಲ್ಲ ಅದೇ ಹೊಲಕ್ಕೆ ಬಂದಾಗ ಎಲ್ಲೊಂದು ಕಡೆ ಮುಂಚೆ ಉಳುಮೆ ಮಾಡ್ತಾ ಇದ್ರು ಈಗೇನು ಮಾಡ್ತಾ ಇಲ್ಲ ಈಗ ಹಾಗೇನೆ ಬಿಟ್ಟು ಬಿಟ್ಟಿದ್ದಾರೆ ಅದನ್ನು ಅದನ್ನು ಮಾರಿದ್ದಾರೆ ಅದರಲ್ಲಿ ಮನೆ ಓಕೆ ಅದು ಪ್ರಾಬ್ಲಮ್ ಇಲ್ಲ ನಿಮಗೆ ಅದು ಮನೆ ಆಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಕೆಲವೊಮ್ಮೆ ತೋಟಗಾರಿಕೆ ಮಾಡಿದ ತೋಟಗಾರಿಕೆಯಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ನಿಮಗೆ ಮನೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ಯಾವಾಗ ನೀವು ಮನೆ ಮಾಡ್ಕೊಳ್ತೀರಾ ಆ ಮನೆಯಲ್ಲಿ ಯಾವಾಗಲೂ ಆರೋಗ್ಯದ ಸಮಸ್ಯೆ ಅಂತೂ ಬರ್ತಾನೆ ಇರ್ತದೆ ಹೆಲ್ತ್ ವೈಸ್ ರಿಲೇಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ಬರ್ತಾನೆ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬೇರೆ ಬೇರೆ ಪರಿಹಾರಗಳನ್ನು ಅಂತ ಅನಿವಾರ್ಯತೆ ಬರ್ಬೋದು ಅಥವಾ ನಿಮಗೆ ಟ್ಯಾಬ್ಲೆಟನ್ನು ನುಂಗ್ತಾ ಇರಬೇಕಾದಂಥ ಅನಿವಾರ್ಯತೆ ಬರ್ಬೋದು ನಮ್ಮ ಮಿಥುನ ಲಗ್ನದವ್ರಿಗೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಮಿಥುನ ಲಗ್ನದವ್ರಿಗೆ ಮನೆ ಎಲ್ಲೋ ಜಾಗ ತಗೊಳ್ಬೇಕು ಅಂತ ಹೋಗ್ತೀರಾ ಮನೆ ತಗೊಳ್ಬೇಕಂತ ಅಂತ ಸೊ ಆಗ ನೀವು ಆ ಒಂದು ಏನು ಹೇಳ್ತಾರೆ ಹೊಲ ಗದ್ದೆಗಳುಂಟು ಅಲ್ವಾ ಅಥವಾ ಎಲ್ಲೊಂದು ಕಡೆ ಈ ತೋಟ ಉಂಟು ಅಲ್ಲೆಲ್ಲ ನೀವು ಮನೆಯನ್ನು ನೋಡಿದಾಗ ಆಗಿ ಅದು ಸೂಟೇಬಲ್ ಆಗುತ್ತೆ ಅದನ್ನು ತೆಗೆದುಕೊಂಡು ಮನೆ ಮಾಡುವಂಥ ಯೋಗ ಕೂಡ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಮಾಡ್ಬೋದು ನೀವು ನಿಮಗೆ ಪ್ರಯತ್ನ ಮಾಡಿ ಅಲ್ವಾ ಅಲ್ವಾ ಕೆಲವು ಕನ್ಫ್ಯೂಸ್ ಆಗುವಂಥ ಪ್ರಶ್ನೆ ಇಲ್ಲ ನೀವು ಪ್ರಯತ್ನ ಮಾಡಿ ನೋಡಿ ಆಗುತ್ತೆ ಇಲ್ಲವ ನೋಡಿ ಡೆಫಿನೆಟ್ ಆಗುತ್ತೆ ಅಲ್ಲಿನೇ ಆಗುತ್ತೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ವ್ಯತ್ಯಯಗಳು ಉಂಟಾಗ್ಬೋದು ಅದಕ್ಕೆ ಬೇಕಾಗಿ ಬೇರೆ ಬೇರೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಅದೇ ಕರ್ಕಾಟಕ ಲಗ್ನದವ್ರನ್ನ ತೆಗೆದುಕೊಂಡಾಗ ಅವರಿಗೆ ಎಷ್ಟೇ ಇದೂ ಕೂಡ ಮಾರ್ಕೆಟ್ನ ಹತ್ತಿರ ಇಲ್ಲಿ ಮಾರ್ಕೆಟ್ ಇದೆ ಅದರ ಹತ್ತಿರ ಮಾರ್ಕೆಟ್ನ ಒಳಗಡೆ ಮಾರ್ಕೆಟ್ನ ಹತ್ತಿರ ಬಿಸ್ನೆಸ್ ಪ್ಲೇಸ್ನ ಹತ್ತಿರ ಅಲ್ಲಿಯೇ ಮನೆ ಆಗಬೇಕು ಪೇಟೆ ಒಳಗಡೆ ಮನೆ ಆಗಬೇಕು ಪೇಟೆ ಹತ್ತಿರನೇ ಮನೆ ಆಗಬೇಕು ಹಳ್ಳಿ ಕಡೆ ಹೋಗಿ ಮಾಡಿದ್ರೆ ನಾ ಆಗುವುದಿಲ್ಲ ನಿಮಗೆ ನಿಮಗೆ ಅಷ್ಟು ಸಕ್ಸಸ್ ಅಂದು ಆಗಿ ಕೊಡಲ್ಲ ನಿಮಗೆ ಪೇಟೆ ಹತ್ತಿರನೇ ಬರಬೇಕಾದ ಅನಿವಾರ್ಯತೆ ಉಂಟು ಪೇಟೆ ಹತ್ತಿರ ಎಲ್ಲಿ ಬಿಸ್ನೆಸ್ ಮಾಲ್ ಉಂಟು ಅಥವಾ ಎಲ್ಲಿ ಬಿಸ್ನೆಸ್ ನಡೀತಾ ಉಂಟು ಬಿಸ್ನೆಸ್ ಪ್ಲೇಸ್ ಉಂಟು ಅಲ್ಲಿ ಹೋಗಿ ಮನೆ ಮಾಡಿದಾಗ ಅದು ಬಹಳ ಫೇವರಬಲ್ದ ರಿಸಲ್ಟನ್ನು ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ದೇನೆ ನಮ್ಮ ಕರ್ಕಾಟಕ ಲಗ್ನದವರಿಗೆ ಮುಖ್ಯವಾಗಿ ನೋಡಲಿಕ್ಕೆ ಹೋದರೆ ಈ ಒಂದು ಕರ್ಕಾಟಕ ಲಗ್ನ ಅವರಿಗೆ ಎಲ್ಲಿ ಮನೆ ಮಾಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರೋದಿಲ್ಲ ಬಟ್ ಅವರು ಬಿಸ್ನೆಸ್ ಪ್ಲೇಸಲ್ಲಿ ಅಲ್ಲಿ ಮಾಡಿದಾಗ ಎಲ್ಲೊಂದು ಬಿಸ್ನೆಸ್ ಪ್ಲೇಸ್ ಇದೆ ಅಕ್ಕಪಕ್ಕ ಎಲ್ಲ ಮಾರ್ಕೆಟಿಂಗ್ ಇದೆ ಅಲ್ಲಿನೇ ಹೋಗಿ ಮನೆ ಮಾಡಿದಾಗ ಅಥವಾ ಅಲ್ಲಿ ಫ್ಲಾಟ್ ತೆಗೆದುಕೊಂಡಾಗ ಅದು ಬಹಳ ಫೇವರೇಲ್ ರಿಸಲ್ಟ್ ಅನ್ನು ಒಂದು ವೇಳೆ ಹಳ್ಳಿಯಲ್ಲಿ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ನೀವು ಬಾರಿ ಬಾರಿಗೂ ಚೇಂಜ್ ಮಾಡ್ತಾನೆ ಇರ್ತೀರ ಮನೆಯನ್ನು ಹೊಡಿಯುವುದು ಇನ್ನೇನು ಜಾಯಿಂಟ್ ಮಾಡೋದು ಪೇಂಟ್ ಚೇಂಜ್ ಮಾಡುವುದು ಅದು ಮಾಡಿ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ನಿಮಗೆ ಅಲ್ಲಿ ಸಕ್ಸಸ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅದೇ ನೀವು ಎಲ್ಲೊಂದು ಕಡೆ ಪೇಟೆ ಕಡೆ ಬಂದ್ಬಿಟ್ರಿ ಮಾರ್ಕೆಟಿಂಗ್ ಲೆವೆಲ್ಗೆ ಬಂದ್ಬಿಟ್ರಿ ಡೆಫಿನೆಟಾಗಿ ಆಗಿ ಮನೆ ಮನೆ ಕೂಡ ಚೆನ್ನಾಗಿರ್ತದೆ ನೀವು ಕೂಡ ಚೆನ್ನಾಗಿರ್ತೀರ ಬಿಸ್ನೆಸ್ ಕೂಡ ನಡೆಯುತ್ತೆ ಕೆಲಸ ಕೂಡ ನಡೆಯುತ್ತೆ ಅಂತ ಇಂಥ ಸಮಸ್ಯೆಗಳು ಡೆಫಿನೆಟ್ ಆಗಿ ಉಂಟಾಗಲ್ಲ ಟ್ರೈ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಕರ್ಕಾಟಕ ಲಗ್ನ ನಿಮ್ಮದೇ ಆಗಿದ್ದರೆ ನೀವೇ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಉಂಟಂತ ಒಂದು ಲೆಕ್ಕಕ್ಕೆ ನೀವು ಮನೆ ಮಾಡಿದ ಅಕ್ಕಪಕ್ಕದಲ್ಲಿ ಬಿಸ್ನೆಸ್ ಸೆಂಟರ್ ಅಂತೂ ಇದ್ದೇ ಇರ್ತದೆ ಏನಿಲ್ಲ ಅಂದರೂ ಕೂಡ ಆ ಮನೆಯ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಕೂಡ ಈ ಒಂದು ಮೆಟ್ರಿಮನಿ ಅಂದರೆ ವಧುವರರನ್ನು ಕೂಡಿಸುವಂಥ ಕೆಲಸವನ್ನು ಮಾಡುವವರು ಕೂಡ ಆ ಪಕ್ಕದ ಅಕ್ಕಪಕ್ಕದಲ್ಲಿರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಟ್ ನಾನು ಹೇಳೋದಾದ್ರೆ ಒಂದೇ ಬಿಸ್ನೆಸ್ ಪ್ಲೇಸಲ್ಲಿ ಉಂಟು ಮಾರ್ಕೆಟಲ್ಲಿ ಉಂಟು ಅಲ್ಲಿ ಮನೆ ಮಾಡ್ಕೊಂಡಾಗ ಅದರ ಹತ್ತಿರಕ್ಕೆ ಮನೆ ಮಾಡಿಕೊಂಡಾಗ ಕರ್ಕಾಟಕ ಲಗ್ನದವರು ಬಹಳ ಫೇವರೇಬಲ್ ರಿಸಲ್ಟ್ ಬರ್ತದೆ ಅಥವಾ ಕೆಲವೊಮ್ಮೆ ಏನು ಮಾಡಿರ್ತಾರೆ ಇವರು ಮನೆಯನ್ನು ಮಾಡ್ತಾರೆ ಆ ಮನೆ ಎದುರುಗಡೆ ಬಿಸ್ನೆಸ್ ಪ್ಲೇಸ್ ಮಾಡಿಬಿಡ್ತಾರೆ ಅಂದರೆ ಅದರ ಎದುರುಗಡೆ ಅಂಗಡಿಯೆಲ್ಲ ತೆರೆದಿರ್ತಾರೆ ಸೊ ಅದು ಕೂಡ ನಡೀತದೆ ಇಲ್ಲ ಅಂತ ಖಂಡಿತ ಇಲ್ಲ ಓಕೆನಾ ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ 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 ನಮಸ್ತೆ

ಸೊ ಈ ಜಾತಕ ಬಂದ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕನಮ್ಮ ಸರಿಮ್ಮ ಶನಿ ದಶೆ ನಡೀತಾ ಉಂಟಮ್ಮ ಈಗ ಶನಿ ದಶೆಯಲ್ಲಿ ಎರಡು ಪ್ರಾಮಿಸ್ ಉಂಟು ಒಂದು ಕೆಲಸ ಆಗುತ್ತೆ ಮತ್ತೊಂದು ಮದುವೆ ಆಗುತ್ತೆ ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಮದುವೆ ಆಗಿದೆಯಮ್ಮ ನಿಮಗೆ ಸರಿ ಓಕೆ ಶನಿ ದಶೆಯಲ್ಲಿ ಆಗಿದ್ದಲ್ವ ಅದು ಅದು ಎರಡ್ ಸಾವಿರದ ಹನ್ನೆರಡರಿಂದ ಶನಿ ದಶೆ ಉಂಟಮ್ಮ ಶನಿ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಮದುವೆ ಕೊಡ್ತೇನೆ ಅಂದ್ರೆ ಅದಕ್ಕೆ ಮದುವೆ ಆಗಿಬಿಟ್ಟಿದೆ ಈಗ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅಕ್ಕಿ ಸರ್ ನನಗೆ ನನ್ನ ಹಸ್ಬೆಂಡ್ ಈಗ ಹೊರಗಡೆ ಇದ್ದಾರೆ ಸರ್ ಅವರು ಅಂದ್ರೆ ಒಂದು ಸುಮಾರು ಒಂದು ಒಂದು ವರ್ಷದಿಂದ ನಾವು ಟ್ರೈ ಮಾಡ್ತಾ ಇದ್ದೇವೆ ಹೊರಗಡೆ ಅಂದ್ರೆ ಎಲ್ಲಿ ಮನೆಯಿಂದ ಹೊರಗಡೆ ವಿದೇಶದಲ್ಲಿ ಅಲ್ಲಿ ಹೌದು ಸರ್ ವಿದೇಶದಲ್ಲಿ ಹಾಗೆ ಹೇಳಿಮ್ಮ ವಿದೇಶದಲ್ಲಿ ಇದ್ದಾರೆ ಅಂತ ಓಕೆ ಆ ಓಕೆ ವಿದೇಶದಲ್ಲಿ ನಾನು ಅಂದ್ರೆ ಕಲಿಸಿದ್ದೇನೆ ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಅಲ್ಲಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ರೈಟ್ ತಾನೇ ಪ್ರಶ್ನಾ ಉಂಟಮ್ಮ ಅದು ಪ್ರಶ್ನಾಕಾಲದಲ್ಲಿ ನೀವೇನು ಪ್ರಶ್ನೆ ಮಾಡಿದೀರಾ ಒಂದು ವಿದೇಶ ಪ್ರಯಾಣ ಮಾಡ್ಬೇಕಂತ ಖಂಡಿತ ಉಂಟಮ್ಮ ಪ್ರಶ್ನಾ ಕಾಲದಲ್ಲಿ ಬಟ್ ಇಲ್ಲಿ ಏನಾಗುತ್ತೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತೀರಮ್ಮ ಅಷ್ಟೇ ಅಡೆತಡೆಗಳು ಕೂಡ ಉಂಟು ನಿಮಗೆ ಅದರ ಜೊತೆಗೆ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗುತ್ತೆ ನೀವು ಹೇಗೆ ಪ್ರಯತ್ನ ಮಾಡ್ತೀರ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ ಅಭಿಲಾಷ ಅವ್ರಿ ಕೇಳಿಸ್ಕೊಳ್ಳಿ ತೊಗರ್ಬೇಳೆಯಿಂದ ಪ್ರತಿದಿನ ರೈಟಾ ತೊಗರಿ ಬೇಳೆ ತೊಗರಿಬೇಳೆ ತೊಗರಿ ತೊಗರಿ ಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ರನ್ನಿಂಗ್ ಆಗ್ತಾ ಉಂಟು ಇಪ್ಪತ್ತಾರಲ್ಲಿ ಏನಾದರೂ ನೀವು ಹೋಗ್ತೀರಾ ಈಗ ಖಂಡಿತ ಹೋಗುವಂತ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಅಮ್ಮ ಡಿಸ್ಟರ್ಬೆನ್ಸ್ ಕೂಡ ಉಂಟು ಅದಕ್ಕೋಸ್ಕರ ತೊಗರಿ ಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಿಬೇಕಮ್ಮ ಓಕೆನಾ ಇದು ರೆಕಾರ್ಡಿಂಗ್ ಇರ್ತದಮ್ಮ ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಹೋಗಿ ಬಾರಿ ಬಾರಿಗೂ ಕೇಳಿಸಿಕೊಳ್ಳಿಮ್ಮ ಕ್ಲಿಯರ್ ಇರ್ತದೆ ಓಕೆನಾ ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಗೊತ್ತಾ ನಿಮಗೆ ಹೀಗೆ ಮದ್ಯ ಬಾಯ ಹಾಕಿದ್ರೆ ಯಾವಾಗ್ಲೂ ಹೋಗ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಮತ್ತೆ ಅಲ್ವಾ ಅದರ ಅದು ಹೇಳ್ತಾ ಇದ್ದೀನಿ ಕಟ್ ಮಾಡ್ತೀರಾ ಅಂದರೆ ಅದರ ಅರ್ಥ ಏನು ನಿಮಗೇನು ವೀಸಾ ಬರುತ್ತೆ ಅಥವಾ ಏನಾಗುತ್ತೆ ಕಟ್ ಆಗುತ್ತೆ ತೊಂದರೆ ಆಗುತ್ತೆ ಆ ರೀತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲಮ್ಮ ಅದಕ್ಕೆ ಯಾರು ಕೂಡ ಹೊಣೆಗಾರರಲ್ಲ ಒಂದಂತ ಹೇಳ್ತೀನಮ್ಮ ಸೊ ನಾನೀಗ ಹೇಳಿದ್ದು ತೊಗರು ಬೆಳೆಯಿಂದ ನೀವು ಆಳ್ಸಿದ್ರೆ ಅಷ್ಟು ಮಾಡಿಮ್ಮ ಖಂಡಿತ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಹೋಗುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ ವಿದೇಶಕ್ಕೆ ಹೋಗೋ ಒಂದು ಯೋಗ ಅಂತೂ ಖಂಡಿತ ಇದೆಯಮ್ಮ ಇಲ್ಲ ಅಂತ ನಾನು ಹೇಳಲ್ಲ ಇನ್ನೂ ನಿಮಗೆ ಬೇಕಾದ್ರೆ ಏನು ಮಾಡಬೇಕು ಅಂತ ನಿಮಗೆ ಈ ಒಂದು ಗೂಗಲ್ಗೆ ಹೋಗಿಮ ಗೂಗಲ್ಗೆ ಹೋಗಿ ಈ ಬೆಟ್ಟ ಗುಡ್ಡದ ಚಿತ್ರಗಳಿರ್ತದಮ್ಮ ಬೆಟ್ಟ ಗುಡ್ಡಗಳ ಚಿತ್ರ ಗೊತ್ತಾಗುತ್ತಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಬೆಟ್ಟ ಗುಡಗಳ ಚಿತ್ರ ಇರ್ತದೆ ಆ ಬೆಟ್ಟ ಗುಡಗಳ ಚಿತ್ರದಲ್ಲಿ ಒಂದು ಚಿತ್ರವನ್ನು ಡೌನ್ಲೋಡ್ ಮ ಅದನ್ನ ಚೆನ್ನಾಗಿ ಪ್ರಿಂಟ್ಔಟ್ ತೆಗೀರಿ ಪ್ರಿಂಟ್ಔಟ್ ತೆಗೆದಾಗ ಲ್ಯಾಮಿನೇಷನ್ ಮಾಡಿ ಲ್ಯಾಮಿನೇಷನ್ ಮಾಡಿ ನೀವೆಲ್ಲಿ ಎಲ್ಲಿ ತೀರಮ್ಮ ಅಲ್ಲಿ ಮ ಹಾಕೊಂಡು ಅದನ್ನು ಪ್ರತಿದಿನ ನೋಡ್ತಾ ಇರೋ ವಿದೇಶಕ್ಕೆ ಹೋಗೋ ಯೋಗ ಕ್ರಿಯೇಟ್ ಆಗುತ್ತೆ ಒಳ್ಳೇದಾಗ್ಲಿ ಓಕೆನಾ ಓಕೆ ಓಕೆ ಒಳ್ಳೆದಾಗಲಿ ಮಗು ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ಯಾರಿಗಾದರೂ ಕೇಳ್ತಾ ಇಲ್ಲ ಅಥವಾ ಅರ್ಥ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಅಲ್ಲಿ ಇರ್ತದೆ ಮತ್ತು ರೆಕಾರ್ಡಿಂಗ್ ಕೂಡ ಇರ್ತದೆ ಯೂಟ್ಯೂಬಲ್ಲಿ ಇರ್ತದೆ ರೆಕಾರ್ಡಿಂಗ್ ಇರ್ತದೆ ದಯವಿಟ್ಟು ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತೇನೆ ಅರ್ಥ ಆಗುತ್ತೆ ನಿಮಗೆ ಪರವಾಗಿಲ್ಲ ಓಕೆ ನಾನು ಅದಕ್ಕೆ ನೆಟ್ವರ್ಕ್ ಪ್ಲೇಸ್ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡಿದರೆ ಇನ್ನೂ ಕೂಡ ಚೆನ್ನಾಗಿರ್ತದೆ ತುಂಬ ಫೇವರಬಲ್ದ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ರೈಟಾ ಓಕೆ ಹೀಗೆ ಏನು ಮಾಡೋಣ ಗೊತ್ತಾಯಿತು ನಿಮಗೆ ನಮ್ಮ ಕರ್ಕಾಟಕ ಲಗ್ನದವ್ರಿಗೆ ಯಾವ ರೀತಿ ಮನೆ ಇರುತ್ತೆ ಅಂತ ಸೊ ಈ ರೀತಿಯಾದ ಮನೆ ಇರ್ತದೆ ಅಂದರೆ ಮಾರ್ಕೆಟ್ ಪ್ಲೇಸಲ್ಲಿ ಮನೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಬಿಸ್ನೆಸ್ ಮಾಡುವಂಥ ಪ್ಲೇಸಲ್ಲಿ ಮನೆ ಆಗುವಂಥ ಸಾಧ್ಯ ಅಥವಾ ಮನೆ ಮಾಡಿ ಅದರ ಎದುರುಗಡೆ ಅಂಗಡಿ ಎಲ್ಲ ಮಾಡಿರ್ತೀರ ಸೊ ಬಿಸ್ನೆಸ್ ಪ್ಲೇಸಂದು ಬಂದುಬಿಡ್ತಲ್ಗೆ ಸೊ ಇಂಥ ಒಂದು ಸಾಧ್ಯ ಸಾಧ್ಯ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಕರ್ಕಟಕ ಲಗ್ನದವರಿಗೆ ಅದೇ ಸಿಂಹ ಸಿಂಹಲಗ್ನದವರಿಗೆ ರೈಟಾ ಲಗ್ನದವ್ರಿಗೆ ಮನೆ ಹೇಗಿರ್ತದೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಹೇಳಿದ್ರೆ ಶಿವಲಗ್ನದವರ ಮನೆ ಸಿಂಹಲಗ್ನದ ಮನೆ ಎಲ್ಲಿದ್ರು ಕೂಡ ತಗ್ಗು ಜಾಗದಲ್ಲಿ ಸಿಗುತ್ತೆ ಅಂತ ಎಲ್ಲೊಂದು ತಗ್ಗು ಇರುತ್ತೆ ಅಥವಾ ಎಲ್ಲೊಂದು ಕಡೆ ಈ ಬ್ಯಾಟ್ರಿಗಳನ್ನು ನಿರ್ಮಾಣ ಮಾಡಿರ್ತಾರೆ ಅಂಥ ಒಂದು ಮನೆ ತಗ್ಗು ಜಾಗದ ಮನೆ ಅಲ್ವಾ ಒಂದು ಕಡೆ ನಿಗೂಢವಾದ ಪ್ರದೇಶ ಹೋಗಬೇಕಾದ್ರೆ ಎಲ್ಲೊಂದು ಕಡೆ ನಿಮಗೆ ಅದು ರೋಡ್ಗೆ ಕಾಣೋದಿಲ್ಲ ರೋಡಿಂದ ಒಳಗೆ ಹೋಗಿ ಮತ್ತೆಲ್ಲೋ ನೋಡಬೇಕು ಅಂಥ ಮನೆ ನಿಮಗೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಅಂಥ ಮನೆ ಮಾಡ್ಕೊಳ್ತೀರಾ ನೀವು ಅದರಲ್ಲಿ ಅಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಖಂಡಿತ ಮಾಡ್ಕೊಳ್ಬೋದು ಒಂದು ಸಾಧಾರಣ ಮನೆ ಅಂತೂ ಖಂಡಿತ ಇದ್ದೇ ಇರುತ್ತೆ ಒಂದು ಟೂ ಬೆಡ್ರೂಮ್ ಇರ್ಬೋದು ಅಲ್ಲೊಂದು ಬೆಡ್ರೂಮ್ ಟೂ ಬೆಡ್ರೂಮ್ ಹಾಲ್ ಕಿಚನ್ ಇಂಥ ಮನೆಯನ್ನು ನಿಮಗೆ ಅಂತೂ ಕಂಪಲ್ಸರಿಯಾಗಿ ನೀವು ಮಾಡ್ಕೊಳ್ತೀರ ಬಟ್ ಏನೇ ಇದ್ರೂ ಕೂಡ ತಗ್ಗು ಜಾಗದಲ್ಲಿರುವ ಸಾಧ್ಯತೆಗಳು ತೀರ ಅದೇ ನೀವು ಬಿಲ್ಡಿಂಗಲ್ಲಿ ಮಾಡೋದ್ರಗಡೆ ಬಿಲ್ಡಿಂಗಲ್ಲಿ ಏನು ಮಾಡಿರ್ತಾರೆ ಅವರು ಅಂಡರ್ಗ್ರೌಂಡ್ ಕೆಳಗಡೆಗೆ ಪಾರ್ಕಿಂಗ್ ಮಾಡಿರ್ತಾರೆ ಕೆಳಗಡೆ ಅಂದರೆ ಬೇಸ್ಮೆಂಟಿಗಿಂತಲೂ ಕೆಳಗಡೆಗೆ ಪಾರ್ಕಿಂಗ್ ಮಾಡಿರ್ತಾರೆ ಅಂದರೆ ಅಂಥ ಪ್ಲೇಸ್ ಇರ್ತದೆ ನಿಮಗೆ ಅಂಥ ಮನೆಗೆ ಹೋಗುವಂಥ ಯೋಗ ನಿಮ್ಮ ಪಾಲಿಗೆ ಬಟ್ ಅದು ನಿಮ್ಮ ನಿಮ್ಮ ಪಾಲಿಗಂತೂ ಸಕ್ಸಸ್ ಅದು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಆಗುತ್ತೆ ತೊಂದರೆ ಇಲ್ಲ ಸೊ ಬೇರೆಯವ್ರಿಗಂತೂ ಆಗಲ್ಲ ಅದಕ್ಕೋಸ್ಕರ ನಮ್ಮ ಸಿಂಹಲಗ್ನದವರಿಗೆ ಅಂಥ ಮನೆ ಸಿಕ್ಕಿದಾಗ ನೀವು ಅದರಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಅಥವಾ ಏನಾಗುತ್ತೆ ಆ ಮನೆಯಲ್ಲಿ ಹೆಚ್ಚಾಗಿ ಎಲ್ಲೊಂದು ಕಡೆ ಸಿಂಹಲಗ್ನ ಮನೆ ಮಾಡಿ ಆ ಮನೇಲಿ ಏನಾಗುತ್ತೆ ಬಾಗಿಲು ಯಾವಾಗಲೂ ಕ್ಲೋಸ್ ಆಗಿರ್ತದೆ ಒಳಗಡೆ ಏನು ನಡೆಯುತ್ತೆ ಒಂದು ಕೂಡ ಗೊತ್ತಿರೋದಿಲ್ಲ ಅಥವಾ ಆ ಮನೆಯಲ್ಲಿ ಯಾರು ಯಜಮಾನ ಇರ್ತಾರೆ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಕೂತ್ಕೊಂಡಿರ್ತಾನೆ ಅವ್ನಿಗೆ ಏನು ಕೂಡ ಬೇಕಾಗಿಲ್ಲ ಅಂತ ಪರಿಸ್ಥಿತಿ ಯಾರು ರಗಳೇ ಕೂಡ ಬೇಡ ಸುಮ್ಮನೆ ಇರ್ತಾನೆ ಅಥವಾ ತಂಡ ಇರ್ತಾರೆ ಅಂಥ ಪರಿಸ್ಥಿತಿ ಕೂಡ ಆ ಮನೆಯಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ನಮ್ಮ ಸಿಂಹ ಲಗ್ನದವರಿಗೆ ಸಂಬಂಧಪಡಿಸಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿದ್ರೆ ನೋಡಿ ಅದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ರೈಟಾ ಕನ್ಯಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮನೆ ಏನಿರ್ತದೆ ದೇವಸ್ಥಾನದ ಹತ್ತಿರ ಓಕೆ ಎಲ್ಲೊಂದು ಕಡೆ ದೇವಸ್ಥಾನ ಬಂದಿರ್ತು ಬಂತು ಅವ್ರ ಮೇಲೆ ಅಲ್ವಾ ಅಂಥ ಒಂದು ಮನೆ ದೇವಸ್ಥಾನದ ಹತ್ತಿರ ಹೆಚ್ಚಾಗಿ ದೇವಸ್ಥಾನದ ಹತ್ತಿರ ಮನೆ ಮನೆ ಇರುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಒಂದು ವೇಳೆ ಅಂಥ ಮನೆ ಸಿಕ್ಕಿಲ್ಲ ದೇವಸ್ಥಾನದ ಹತ್ತಿರ ಮನೆ ಸಿಕ್ಕಿಲ್ಲ ಆಧ್ಯಾತ್ಮ ಕೇಂದ್ರದ ಹತ್ರ ಮನೆಯೇ ಸಿಕ್ಕಿಲ್ಲ ಅಥವಾ ಆಧ್ಯಾತ್ಮದ ಕೇಂದ್ರ ಇಲ್ಲಿ ಜಾಸ್ತಿ ಉಂಟಲ್ಲಿ ಮನೆಯೇ ಸಿಕ್ಕಿಲ್ಲ ಅಂದಾಗ ಇವರು ಇವರ ಮನೆಯನ್ನೇ ದೇವಾಲಯ ಮಾಡ್ಕೊಳ್ತಾರೆ ಇವರ ಮನೆಯೇ ಇವರ ಮನೆಯಲ್ಲೇ ಬಹಳಷ್ಟು ಪೂಜೆ ಅದು ಪುರಸ್ಕಾರ ಅದು ಇದು ಯಾವಾಗಲೂ ನಡೀತಾ ಇರ್ತದೆ ಅದೇ ರೀತಿಯಾಗಿ ಮಾಡ್ಕೊಂಡಿರ್ತಾರೆ ಕೂಡ ಅಥವಾ ಆ ಮನೆಯಲ್ಲಿ ಯಾರಾದರೂ ಪುರೋಹಿತರು ಕೂಡ ಇರ್ಬೋದು ಪೂಜೆ ಮಾಡುವಂಥವ್ರು ಅಥವಾ ಆ ಮನೆಯಲ್ಲಿ ಯಜಮಾನನೇ ಅಂಥ ಕೆಲಸವನ್ನು ಮಾಡಿ ಪೂಜೆ ಗೀಜೆ ಮಾಡ್ತಾ ಇರ್ಬೋದು ಅಂತ ಒಳ್ಳೆ ರೀತಿಯಲ್ಲಿ ಅದನ್ನು ಶೃಂಗಾರ ಮಾಡಿಕೊಂಡು ಕೂಡ ಆ ಮನೆಯೇ ದೇವಸ್ಥಾನದ ಥರ ಮಾಡಿರ್ತಾರೆ ಕೆಲವರೆಲ್ಲ ಆ ಮನೆಯನ್ನೇದು ದೇವಸ್ಥಾನ ಕೂಡ ಮಾಡ್ಬೋದು ಕನ್ಯಾ ಲಗ್ನದವರು ಇದನ್ನು ನೋಡ್ಕೊಳ್ಬೇಕು ಅಂಥದ್ದೇ ಮನೆ ಸಿಗೋದು ನಿಮಗೆ ಬಟ್ ನಿಮಗೆ ದೊಡ್ಡ ಮನೆ ಬೇಕು ಸಣ್ಣ ಮನೆ ಅಂತೂ ಆಗೋದಿಲ್ಲ ದೊಡ್ಡ ಮನೆಯಲ್ಲಿ ದೊಡ್ಡ ಜಾಗ ದೊಡ್ಡ ಮನೆ ಎಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಬೇಕು ಸಣ್ಣ ಮಟ್ಟಿಗೆ ಮಾಡ್ಕೊಂಡು ನೀವು ಬಿಟ್ಟು ಬಿಡ್ತೀರ ನಿಮ್ಮಿಂದ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗುವುದಿಲ್ಲ ನೀವೆಲ್ಲೊಂದು ಕಡೆ ಅದಕ್ಕೆ ಇರಿಟೇಟ್ ಮಾಡ್ತೀರಾ ಇದು ಬೇಡಪ್ಪ ಇದು ಬೇಡ ಸಣ್ಣದಾಯಿತು ಅಲ್ಲೂ ದೊಡ್ಡ ಮಟ್ಟಿಗೆ ಮಾಡ್ಕೊಳ್ಳಿಕ್ಕೇನೆ ಪ್ರಯತ್ನ ಮಾಡಿದೆ ಭಲೇ ಮೊದಲು ಸಣ್ಣದಾಗಿ ಮಾಡ್ಕೊಂಡು ಕೂಡ ಮುಂದೆ ಬರ್ತಾ ಬರ್ತಾ ದೊಡ್ಡ ಮನೆಯನ್ನು ಮಾಡ್ಕೊಳ್ಳುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಒಟ್ಟು ನೋಡಿದ್ರೆ ಕನ್ಯಾ ಲಗ್ನ ನೋಡ್ಕೊಳ್ಳಿ ನಿಮಗೆ ಮನೆ ಮಾಡಬೇಕಾದ್ರೆ ನಿಮ್ಮ ಅಕ್ಕಪಕ್ಕ ಎಲ್ಲೋ ಒಂದು ಕಡೆ ಏನಿರ್ಬೇಕು ಅಲ್ಲಿ ದೇವಸ್ಥಾನ ದೇವರಿಗೆ ಸಂಬಂಧಪಟ್ಟಂತೆ ದೈವಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ನಿಲಾಯಗಳು ಆ ಪಾರ್ಟಲ್ಲಿ ಇರಲೇಬೇಕು ಅದಿಲ್ಲ ನೀವು ಮನೆಯಲ್ಲೇ ಅದನ್ನು ಮಾಡ್ಕೊಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ತೀವಿ ಒಂದೆರಡು ಪರ್ಸೆಂಟ್ ಅಂತ ಖಂಡಿತಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ಮನೆ ಏನಿರ್ತದೆ ಆ ಮನೆಯೇ ದೇವಾಲಯ ಆಗಿರ್ತದೆ ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ದೇನೆ ಕನ್ಯಾ ಲಗ್ನದವರು ರೈಟಾ ಇನ್ನು ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಇರ್ತದೆ ಸರ್ಕಾರಿ ಕಚೇರಿ ಹತ್ತಿರ ಸರ್ಕಾರಿ ಕಚೇರಿ ಸರ್ಕಾರಿ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದು ಇರ್ಬೋದು ಅದು ಪಂಚಾಯತ್ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಇರ್ಬೋದು ಸೊ ಅಲ್ಲಿ ನಿಮ್ಮ ಮನೆ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ತುಲಾ ಲಗ್ನದವರಿಗೆ ರೈಟ್ ತಾನೆ ಓಕೆ ನಾನು ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಾನು ನಿರಂಜನ್ ಅಂತ ಹೇಳಿ ಕೈಕಂಬದಿಂದ ಮಾತಾಡ್ತಾ ಇದ್ದೀನಿ ಸರ್ ಯಾರ್ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಏಳು ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಸಮಯ ಹೇಳಿ ಸರ್ ಸಂಜೆ ಮೂರು ಐವತ್ನಾಲ್ಕು ಹುಟ್ಟಿದಲ್ಲಿ ಸರ್ ತಾವು ನನಗೆ ಒಂದು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಸರ್ ಸರ್ ತಾವು ಹುಟ್ಟಿದ್ದಲ್ಲಿ ಹೇಳಿ ಹುಟ್ಟಿದ್ದಲ್ಲಿ ಸರ್ ಹುಟ್ಟಿದ್ದು ಮಂಗ್ಳೂರಲ್ಲಿ ಇದು ಮರಊರು ಹಾಂ ಓಕೆ ಮಂಗ್ಳೂರು ಅಂತ ಹೇಳಿ ಸಾಕು ಗೊತ್ತಾಗುತ್ತೆ ಓಕೆನಾ ರೈಟ್ ಸರ್ ಹೌದು ಹೌದು ಓಕೆ ಇದರಲ್ಲಿ ಏನಾಗುತ್ತೆ ಚಂದ್ರದಶೆ ನಡೀತಾ ಉಂಟು ಚಂದ್ರದಶೆಯಲ್ಲಿ ಆರೋಗ್ಯದ ಸಮಸ್ಯೆ ಕೊಡ್ತಾ ಅಂದ ಮೊದಲು ಇಂಡಿಕೇಷನ್ ಪ್ರಶ್ನಾ ಪ್ರಶ್ನಾಕಾಲದಲ್ಲಿ ಯಾರಿದ್ದಾರೆ ಪ್ರಶ್ನಾಕಾಲದಲ್ಲಿ ಬುಧ ಏಯ್ ಬುಧ ಕೂಡ ಅಷ್ಟಮದಲ್ಲಿದ್ದಾನಪ್ಪ ಸೊ ಆರೋಗ್ಯ ಸಮಸ್ಯೆ ಆಗುತ್ತೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಸರ್ ಇದನ್ನು ಮಾಡ್ಕೊಳ್ಳಿ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಅಂತ ಏನು ಉಂಟು ಸರ್ ಈ ವರ್ಷ ಈಗ ಸ್ಟಾರ್ಟ್ ಆಯ್ತಲ್ವ ಯಾವಾಗ ಜನವರಿ ಜನವರಿಯಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆ ಜಾಸ್ತಿನೇ ಕಾಡುತ್ತೆ ನಿಮಗೆ ಜೊತೆಗೆ ಹೆದರಿಕೆ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಇದನ್ನು ನೋಡ್ಕೊಳ್ಬೇಕು ನೀವು ಅಲ್ಲ ಸೊ ನೀವೇನು ಮಾಡಬೇಕಂದ್ರೆ ನಾನು ಹೇಳಿದ್ರೆ ಸ್ವಲ್ಪ ಯಾತೋ ಅನ್ನದಾನ ದಾನ ಅಕ್ಕಿದಾನ ಒಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ತುಂಬ ಚೆನ್ನಾಗಿರುತ್ತೆ ಸೋಮವಾರ ಸೋಮವಾರ ದಿವಸ ಅದರ ಜೊತೆಗೆ ಏನು ಮಾಡಬೇಕು ಈ ಹೆಸರು ಕಾಳು ಇದೆಯಲ್ಲ ಸರ್ ಹೆಸರು ಕಾಳು ಗೊತ್ತಾಗುತ್ತಾ ನಿಮಗೆ ಹೆಸರು ಕಾಳು ಹೆಸರು ಕಾಳಿಂದ ಪ್ರತಿದಿನ ನಿವಾರಿಸಿ ತೆಗಿಬೇಕು ಸರ್ ಇದನ್ನು ನಲ್ವತ್ತೆಂಟು ದಿನ ಮಾಡ್ಕೊಳ್ಳಿ ಸರ್ ಖಂಡಿತ ಆರೋಗ್ಯದ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ಸರ್ ಅದು ಒಂದು ಒಂದು ಹಂತಕ್ಕೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಇರ್ತದೆ ನಾನು ಹೇಳಿದೆ ರೆಮಿಡಿಯನ್ನು ಮಾಡಿಕೊಂಡಾಗ ಡೆಫಿನೆಟ್ ಆಗಿ ಬಹಳ ಒಳ್ಳೆ ರಿಸಲ್ಟ್ ಬರೀಗೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಒಳ್ಳೇದಾಗಲಿ ಸರ್ ರೈಟ್ ಸರ್ ಒಳ್ಳೆದಾಗ್ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆನಾ ತುಲಾ ಲಗ್ನದವರಿಗೆ ಗೊತ್ತಾಯಿತು ಅಲ್ಲಿ ಸರ್ಕಾರಿ ಕಚೇರಿ ಇರಬೇಕು ಅಧಿಕಾರಿ ವರ್ಗ ಇರಬೇಕು ಸರ್ಕಾರಿ ನೆಲೆ ಯಾವುದು ಕೂಡ ಇರ್ಬೋದು ಪಂಚಾಯತ್ ಇದ್ದರೂ ಸರಿಯೇ ಅಲ್ಲಿ ಮನೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ತುಲಾ ಲಗ್ನದವ್ರಿಗೆ ಬೇಕಾದರೆ ನೋಡಿ ನಿಮ್ಮ ಮನೆ ಅಂತ ಅದರ ಅಕ್ಕಪಕ್ಕನೇ ಇರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಅದು ಅಲ್ಲಿ ಇರಬೇಕಪ್ಪ ಅಂತ ಒಂದು ಪರಿಸ್ಥಿತಿ ರೈಟಾ ಓಕೆನಾ ಅದೇ ನೀವು ಋಷಿಕ ಲಗ್ನವನ್ನು ತೆಗೆದುಕೊಂಡಾಗ ಅಲ್ವಾ ಋಷಿಕ ಲಗ್ನವನ್ನು ತೆಗೆದುಕೊಂಡಾಗ ಮಾತ್ರ ನಿಮಗೆ ಸಾಧಾರಣ ಮಟ್ಟಿಗೆ ಮನೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಸ್ವಲ್ಪ ಇರಿಟೇಷನ್ ಕೂಡ ಜಾಸ್ತಿ ಕಿರಿಕಿರಿ ಕೂಡ ಜಾಸ್ತಿನೇ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಮನೆ ಮಾಡುವಂಥದ್ದು ಯಾರಿಗೆ ನಮ್ಮ ವೃಶ್ಚಿಕ ಲಗ್ನದವರಿಗೆ ಮನೆ ವಿಚಾರ ಜಾಗದ ವಿಚಾರ ಯಾವಾಗ ಬೇಕಾದರೂ ಕೂಡ ತೊಂದರೆಗೊಳಗಾಗಿರ್ತವೆ ಯಾವಾಗ ಅಲ್ವಾ ಅದು ತುಲಾ ಲಗ್ನದವ್ರಿಗೆ ಕೂಡ ತೊಂದರೆ ಬಟ್ ಅಂಥ ಜಾಗ ಸಿಕ್ಕಿದಾಗ ಅಲ್ಲಿ ನೀವು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೀನಿ ಇಲ್ಲಿಗೆ ಕೂಡ ಹಾಗೆಯೇ ಎಲ್ಲಿ ಬಿಸ್ನೆಸ್ ಪ್ಲೇಸ್ ಉಂಟು ಅಲ್ಲಿನೇ ಮನೆ ಆಗಬೇಕು ಬಿಸ್ನೆಸ್ ಪ್ಲೇಸ್ ಇರುವ ಜಾಗದಲ್ಲಿ ನೀವೇನಾದರೂ ಮನೆಯನ್ನು ಮಾಡಿಕೊಂಡಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಥವಾ ದೇವಸ್ಥಾನದ ಹತ್ತಿರ ಕೂಡ ಮನೆ ಮಾಡಿಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇರ್ತದೆ ಖಂಡಿತ ಅದನ್ನು ಮಾಡಿ ೊಳ್ಳುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ನಮ್ಮ ರುಚಿಕ ಲಗ್ನದವರಿಗೆ ಬೇಕಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಟ್ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಆದಂಥ ಜಾಗ ಸಿಗ್ಬೋದು ನಿಮಗೆ ಸ್ವಲ್ಪ ಆಗಿ ಆಗಿರುವಂಥ ಜಾಗ ಸಿಗ್ಬೋದು ಅಥವಾ ಅಲ್ಲಿ ಎಲ್ಲೊಂದು ಕಡೆ ನಾಗದೋಷ ವಿಪರೀತ ಇರುವಂಥ ಜಾಗ ಸಿಗುತ್ತೆ ನಿಮಗೆ ಅಥವಾ ನಾಗನ ನಿಕ್ಷೇಪ ಅಥವಾ ನಾಗನ ಕಲ್ಲು ಅಕ್ಕಪಕ್ಕದಲ್ಲಿರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ನಿಮಗೆ ಆನಂತರ ಅಲ್ಲಿಯ ರೆಕಾರ್ಡಿಂಗ್ ರೆಕಾರ್ಡ್ಸ್ ಏನುಂಟು ನಿಮ್ಮ ಜಾಗದ ರೆಕಾರ್ಡಿಂಗ್ ಅದು ಕೂಡ ಸರಿ ಇರುವುದಿಲ್ಲ ಅಲ್ಲಿಂದ ಕೂಡ ಸಮಸ್ಯೆಗಳು ಉಂಟಾಗ್ಬೋದು ಇಂಥ ಒಂದು ಪರಿಸ್ಥಿತಿ ನೀವೇನೋ ಜಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಯಾರೂ ಸೈನ್ ಹಾಕ್ಲಿಕ್ಕೆ ಬರಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಕೂಡ ಇರ್ತದೆ ಇನ್ನು ಜಾಗ ತಗೊಳ್ಬೇಕಾದ್ರೂ ಕೂಡ ಅಲ್ಲಿ ಯಾರೋ ಮೋಸ ಮಾಡಿರುವಂಥ ಸಾಧ್ಯತೆಗಳು ಮೋಸದ ಜಾಗ ಆಗುವಂಥ ಸಾಧ್ಯತೆಗಳು ಮೋಸ ಅಥವಾ ಬೇರೆಯವರಿಗೆ ಮಾರಿದ್ದಾರೆ ಅಂಥದ್ದೇ ನಿಮಗೆ ಮಾರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಆಗಿರ್ತವೆ ಸೊ ಇದರ ಬಗ್ಗೆ ಬಹಳ ಗಮನ ಕೊಟ್ಟು ನೀವು ಮನೆಯನ್ನು ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇರುತ್ತೆ ಬಟ್ ಆ ಆ ಪಕ್ಕದಲ್ಲಿ ಏನಿರ್ತದೆ ಅಥವಾ ನಾಗನ ನಿಕ್ಷೇಪ ನಾಗನಿಗೆ ಸಂಬಂಧಪಟ್ಟ ಬನ ಅದು ಇದು ಏನಾದರೂ ಆ ಪಟ್ಟಲ್ಲಿ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೆಲವೊಮ್ಮೆ ದೇವಸ್ಥಾನ ಸಿಗಬಹುದು ನಿಮಗೆ ದೇವಸ್ಥಾನದಲ್ಲಿ ಕೂಡ ನಾಗನ ನಿಕ್ಷೇಪ ಅಂತೂ ಖಂಡಿತ ಇದ್ದೇ ಇರ್ತದೆ ನಮ್ಮ ವೃಶ್ಚಿಕ ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತವೆ ಒಟ್ಟಾರೆ ಹೋದಾಗ ಏನಾಗುತ್ತೆ ಎಲ್ಲೊಂದು ಕಡೆ ನೀವು ಒಂಥರ ಗುಹೆಗೆ ಹೋದಾಗೆ ದೂರ ಎಲ್ಲೊಂದು ಕಡೆ ಹೀಗೆ ಹೋದಾಗ ಅಂಥ ಮನೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ನಮ್ಮ ವೃಶ್ಚಿಕ ಲಗ್ನದವ್ರಿಗೆ ರೈಟಾ ನೀವು ಇದ್ದರೂ ಕೂಡ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದೇ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮನೆ ಹೇಗಿರ್ತದೆ ಐಸೋಲೇಷನ್ ಅಂದರೆ ಎಲ್ಲೊಂದು ಕಡೆ ನಿಮ್ಮ ಅಕ್ಕಪಕ್ಕ ಯಾರೂ ಇರೋದಿಲ್ಲ ಐಸೋಲೇಷನ್ ಅಕ್ಕಪಕ್ಕ ಯಾರಿಲ್ಲ ಅಲ್ಲಿ ಕೂಡ ಯಾರಿಲ್ಲ ಇಲ್ಲಿ ಕೂಡ ಯಾರಿಲ್ಲ ನೀವೇ ಮೊದಲಾಗಿ ಬಂದುಬಿಟ್ಟಿದ್ದಾರೋ ದೂರ ದೂರ ಮನೆ ಇದೆ ಸೊ ಅಂಥ ಒಂದು ಪ್ಲೇಸಲ್ಲಿ ಮನೆ ಸಿಗುತ್ತೆ ನಿಮಗೆ ಅಂದರೆ ಸ್ವಲ್ಪ ಬೇರೆಯವ್ರ ಟಚ್ಗೆ ಬಾರದಂತೆ ಬೇರೆಯವ್ರ ಅಕ್ಕಪಕ್ಕ ಇರೋದ ಹಾಗೆ ಅಥವಾ ನೀವೇ ನಿಮ್ಮಷ್ಟಕ್ಕೇ ಅಥವಾ ನೀವು ಮನೆ ಮಾಡಿದರೂ ಕೂಡ ಅಕ್ಕಪಕ್ಕ ಇದ್ರೂ ಕೂಡ ನೀವು ಹೋಗೋದೇ ಇಲ್ಲ ನಿಮ್ಮಷ್ಟಕ್ಕೆ ನೀವು ಅವರಷ್ಟಕ್ಕೆ ಅವರು ಅಂಥ ಒಂದು ಪರಿಸ್ಥಿತಿ ಇರ್ತದೆ ಒಟ್ಟಾರೆ ಅಲ್ಲಿ ಐಸೋಲೇಷನ್ ಆಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ದೂರ ದೂರದವ್ರು ಯಾರು ಕೂಡ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಅಂಥ ಪರಿಸ್ಥಿತಿ ಇರ್ತದೆ ಅಂಥ ಮನೆಯನ್ನು ನಮ್ಮ ಧನು ಲಗ್ನವರು ಡೆಫಿನೆಟಾಗಿ ಮಾಡ್ಕೊಳ್ತೀರ ಅದನ್ನು ನೋಡ್ಕೊಳ್ಳಿ ಅಲ್ಲಿ ಕೂಡ ಜಲದತ್ತವ ಜಲ ಜಲಕ್ಕೆ ಸಂಬಂಧಪಟ್ಟಂಥ ನಿಕ್ಷೇಪ ಅಲ್ಲಿ ಖಂಡಿತ ಇದ್ದೇ ಇರ್ತದೆ ಅಥವಾ ಮಳೆ ನೀರು ನಿಲ್ಲುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತದೆ ಅಂಥ ಕಡೆಯಲ್ಲಿ ಮನೆಯನ್ನು ಮಾಡ್ಕೊಳ್ತೀರಾ ಪರವಾಗಿಲ್ಲ ಬಟ್ ಏನೇ ಮಾಡಿಕೊಂಡು ಕೂಡ ಐಸೋಲೇಷನ್ ಆದರೆ ಎಲ್ಲರಿಗಿಂತ ದೂರ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೀವು ವಿದೇಶದಲ್ಲಿ ಹೋಗಿ ಕೂಡ ಮನೆ ಮಾಡ್ಬೋದು ಅಥವಾ ನೀವು ಫ್ಲ್ಯಾಟಲ್ಲಿ ಕೂಡ ಇರ್ಬೋದು ಅಂತ ಹೇಳ್ತೇನೆ ಅದು ಎಲ್ಲರಿಗಿಂತಲೂ ದೂರ ಯಾರ್ದು ಟಚ್ ಇಲ್ಲ ಅವರವರು ಅವರವ್ರ ಮನೆಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಸೊ ಅಂಥ ಒಂದು ಪರಿಸ್ಥಿತಿ ಇರ್ತದೆ ನಮ್ಮ ಧನುರ್ ಲಗ್ನದವ್ರಿಗೆ ನೆನ್ಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತಾರೆ ರೈಟ್ ತಾನೇ ಓಕೆನಾ ಈಗೇನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಹಲೋ ಹಲೋ ನಮಸ್ತೆ ಅಮ್ಮ ನಮಸ್ತೆ ಆ ಸ್ವಲ್ಪ ಜೋರಾಗಿ ಮಾತಾಡಿಮ್ಮ ನೆಟ್ವರ್ಕ್ ಇಲ್ಲೋ ಪ್ಲೇಸ್ ಗೆ ಬಂದು ಮಾತಾಡಿ ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಾ ಅಮ್ಮ ನಾನು ಉಷಾ ಅಂತ ಸರಿ ಯಾರ ಬಗ್ಗೆ ತಿಳ್ಕೊಬೇಕು ನನ್ನ ಮಗಳ ವಿಷಯ ತಿಳ್ಕೊಳ್ಳಿಕ್ಕೆ ಇತ್ತು ಸರಿ ಅಮ್ಮ ಮಗಳ ಹೆಸರು ಹೇಳಿ ಅಮ್ಮ ಅವಳ ಹೆಸರು ಮೇಘ ಅಂತ ಓಕೆ ಮೇಘ ಮೇಘ ಆಯ್ತಮ್ಮ ಹೇಳಿಮ್ಮ ಆರು ಅವಳದು ಇದು ಡೇಟ್ ಆಫ್ ಬರ್ತ್ ಇಪ್ಪತ್ತಾರು ಎಂಟು ಎಂಬತ್ನಾಲ್ಕು ಸಮಯ ಹೇಳಿಮ್ಮ ಮತ್ತೆ ಒಂಬತ್ತು ನಲವತ್ತೈದು ಪಿ ಎಂ ಅವ್ರು ಹುಟ್ಟಿದ್ದಲ್ಲಿ ಮಂಗಳೂರು ಓಕೆ ಅವ್ರಿಗೆ ಸದ್ಯಕ್ಕೆ ಚಂದ್ರದೇಶ ರೆಡಿ ತಗೊಂಡು ಓಕೆ ಸೊ ಏನ್ ತಿಳ್ಕೊಳ್ಬೇಕು ಕೆಲಸ ಟ್ರೈ ಮಾಡಿ ಬೇರೆ ಕೆಲಸ ಟ್ರೈ ಮಾಡಬಹುದಾ ಅಂತ ಈಗ ಈಗ ಕೆಲಸದಲ್ಲಿ ಇದ್ದಾರಮ್ಮ ಅವರು

ಇಲ್ಲ ಅದು ದೂರ ಆಗ್ತದಲ್ಲ ಅದಕ್ಕೆ ಚೇಂಜ್ ಮಾಡಿ ಹತ್ತಿರ ಒಳ್ಳೇದು ಕೆಲಸ ಸಿಗ್ಬೋದು ಅಂತ ಓಕೆಮ್ಮ ನಾನು ಹೇಳ್ಕೊಡ್ತೀನ ಓಕೆಮ್ಮ ಓಕೆ ಜಾಗದಲ್ಲಿ ಏನಾಗ್ತದೆ ಚಂದ್ರನಲ್ಲಿ ಈಗ ಕೇತು ಭಕ್ತಿ ನಡೀತಮ್ಮ ಚಂದ್ರನಲ್ಲಿ ನೋಡಿ ಚಂದ್ರ ದೇಶ ನಡೆಯುವಾಗ ಅಲ್ಲಿ ಚೇಂಜಸ್ ಒಂದು ಮಾಮೂಲಿಯಾಗಿ ಆಗ್ತಾನೆ ಇರ್ತದೆ ಅದು ಒಂದೆರಡಲ್ಲ ನಾಲ್ಕು ಬಾರಿ ಕೂಡ ಅಲ್ಲಿ ಚೇಂಜಸ್ ಆಗ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನಿಮಗೆ ಶುಕ್ರ ಭುಕ್ತಿ ಬರಬೇಕಮ್ಮ ಶುಕ್ರ ಭುಕ್ತಿ ಬರುವುದು ಈ ಏಪ್ರಿಲ್ ಕಳೆದ ನಂತರ ಏಪ್ರಿಲ್ ಕಳೆದ ಶುಕ್ರ ಭಕ್ತಿ ಸ್ಟಾರ್ಟ್ ಆಗುತ್ತೆ ಆ ಶುಕ್ರ ಶುಕ್ರಭುಕ್ತಿ ಸ್ಟಾರ್ಟ್ ಆದಾಗ ಈ ಒಂದು ಚೇಂಜಸ್ಗೆ ಬೇಕಾಗಿ ಪ್ರಯತ್ನ ಮಾಡಿಮ ಆ ಅಲ್ಲಿ ಚೇಂಜಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಮ್ಮ ಅಲ್ಲಿ ಮಾಡಿ ಒಳ್ಳೇದಾಗ್ಲಿತ ಓಕೆನಾ ಈಗ ಮಾಡ್ಲಿಕ್ಕೆ ಹೋಗ್ಬೇಡಿ ಏಪ್ರಿಲ್ ಕಳಿಬೇಕಮ್ಮ ಓಕೆ ಒಳ್ಳೇದಾಗ್ಲಿ ನಿಮಗೆ ಹೋಗಿ ಬಂದು ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಓಕೆ ಸೊ ಇಂಥದ್ದೆಲ್ಲ ನೋಡಿ ಇದಕ್ಕೇನಾಗುತ್ತೆ ಅಲ್ಲಿ ದೂರ ಇಲ್ಲಿ ದೂರ ಆಗಬೇಕಂತ ಹೇಳಿ ಇದ್ದ ಕೆಲಸವನ್ನು ಕಳ್ಕೊಳ್ಬೇಡಿ ಇಪ್ಪ ದಯವಿಟ್ಟು ಓಕೆನಾ ಇದ್ದ ಕೆಲಸ ಏನೋ ಒಂದು ಕಡೆ ಕೆಲಸ ಆಗ್ತಾ ಉಂಟು ದಯವಿಟ್ಟು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಈಗ ಕೆಲವೇ ಸಿಗಲ್ಲ ಅಂಥ ಪರಿಸ್ಥಿತಿ ದೂರ ಆಗಲಿ ಹತ್ತಿರ ಆಗಲಿ ಮಾಡ್ಕೊಳ್ಬೇಕು ಅಷ್ಟೇ ಅಲ್ಲಿ ಎಷ್ಟು ಕಷ್ಟ ಆದರೂ ಕೂಡ ಮಾಡ್ಕೊಳ್ಬೇಕು ಕೆಲವರೆಲ್ಲ ಕೆಲಸ ಇಲ್ಲದೆ ಮನೆಯಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ ಎಂತೆ ಎಂತೆ ಕಲ್ತವ್ರೆಲ್ಲ ಮನೆಯಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ ಪಾಪ ಕೆಲಸನೇ ಇಲ್ಲ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಅದು ದೂರ ಆಯಿತು ಇದು ಕಷ್ಟ ಆಯಿತು ಸೊ ದಯವಿಟ್ಟು ಕೆಲಸ ಎಲ್ಲ ಡ್ರಾಪ್ ಮಾಡ್ಲಿಕ್ಕೆ ಹೋಗಬೇಡಿ ಈಗಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ ಏನು ಉಂಟು ಕೊರೋನಾ ಟೈಮ್ ನಡೀತಾ ಉಂಟು ಪರಿ ಚೆನ್ನಾಗಿಲ್ಲ ಎಲ್ಲರೂ ಕೂಡ ಲಾಸ್ ಅಲ್ಲಿದ್ದಾರೆ ಕಂಪ್ನಿಗಳು ಸ್ಯಾಲ್ರಿ ಕೊಡೋ ಹಾಗಿಲ್ಲ ಅಂಥ ಪರಿಸ್ಥಿತಿ ಉಂಟು ಇಂಥ ಸಂದರ್ಭದಲ್ಲಿ ಇಂಥ ಎಲ್ಲ ಸ್ಟುಪಿಡ್ ನಿಲುವುಗಳನ್ನು ತೆಗೆದುಕೊಂಡಾಗ ಡೆಫಿನೆಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ದಯವಿಟ್ಟು ಹೇಳ್ತೀನಿ ನಾನು ಎಲ್ಲರಿಗೂ ಕೂಡ ದಯವಿಟ್ಟು ಯಾರು ಕೂಡ ಏನು ಕೆಲಸ ಇದೆ ಅದನ್ನು ಮಾಡ್ಕೊಂಡೋಗಿ ಈಗ ಬೇಡ ಸಿಚುವೇಷನ್ ಸರಿಯಾಗಲಿ ಸಿಚುವೇಷನ್ ಎಲ್ಲ ಸರಿಯಾಗಲಿ ಎಲ್ಲರೂ ಕೂಡ ಒಂದು ಹಂತಕ್ಕೆ ಬರಲಿ ಆ ನಂತರ ನಿಮ್ಮ ಪ್ರಯತ್ನ ಮಾಡಿ ನೀವೇನು ಚೇಂಜಸ್ ಮಾಡ್ಕೊಳ್ಬೇಕಂತ ಅನಿವಾರ್ಯ ಏನೋ ಅವಸರದ ನಿರ್ಣಯಗಳನ್ನು ತೆಗೆದುಕೊಂಡು ಅಲ್ವಾ ಸೊ ನಿಮಗೆ ಆಗದಂಥ ವಿಚಾರ ಹಾಂ ಈಗ ದೂರ ಹೋಗ್ತಾ ಇದ್ದ ಆರೋಗ್ಯ ಸಮಸ್ಯೆ ಅದು ಆದಾಯಿತು ಇದಾಯಿತು ಒಂದು ಮಾತು ಬೇರೆ ಅಂತ ಹೇಳ್ತೇನೆ ಸುಮ್ಮನೆ ಸುಮ್ಮನೆ ಏನೇನು ಮಾಡ್ಕೊಳ್ಳಿಕ್ಕೆ ಹೋಗಿ ಬಿಡಿ ಅಲ್ವಾ ಈಗ ಯಾಕಂದ್ರೆ ಏನು ಪರಿಸ್ಥಿತಿ ಚೆನ್ನಾಗಿಲ್ಲ ಯಾರಿಗೂ ಕೆಲಸ ಸಿಗ್ತಾ ಇಲ್ಲ ಕಾರ್ಯಕ್ಷೇತ್ರ ತುಂಬ ಟಪ್ಪಾಗಿ ಬಿಟ್ಟಿದೆ ಎಲ್ಲ ಕಡೆಯಲ್ಲಿ ಕೂಡ ಬಿಸ್ನೆಸ್ ಲಾಸ್ ಆಗಿದೆ ಕಂಪನಿಗಳು ಲಾಸ್ ಆಗಿವೆ ಅಲ್ಲಿ ಸ್ಯಾಲ್ರಿ ಕೊಡಲಿಕ್ಕೆ ಆಗ್ತಾ ಇಲ್ಲ ಕೆಲಸಕ್ಕೆ ಯಾರನ್ನ ತೆಗೆದುಕೊಳ್ತಾ ಇಲ್ಲ ಎಲ್ಲರನ್ನು ಕೂಡ ಊರಿ ಕಳಿಸ್ತಾ ಇದ್ದಾರೆ ಎಲ್ಲರನ್ನ ಕೂಡ ತೆಗೀತಾ ಇದ್ದಾರೆ ಎಂಥ ಪರಿಸ್ಥಿತಿ ನಿಮಗೆ ಗೊತ್ತಿರಬೇಕು ರೈಟ್ ತಾನೇ ಸೊ ಈ ಒಂದು ದೇಶ ಕಾಲ ಪರಿಸ್ಥಿತಿ ಇದನ್ನು ನೋಡಿಕೊಂಡು ಚೇಂಜ್ ಮಾಡಲಿಕ್ಕೆ ನೋಡಿ ಅಂತ ಹೇಳಿದ್ರೆ ಅಲ್ವಾ ಫಟ್ಟೊ ಅಂತ ಕೆಲಸ ಸಿಗುತ್ತೆ ಅಂತದ್ದು ಗ್ಯಾರಂಟಿ ಅಂತ ಖಂಡಿತ ಇಲ್ಲ ತಾನೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಯಾರಾದರೂ ಕೂಡ ನಾನು ಆದ್ರಷ್ಟೇ ರೈಟ್ ಆಗಿ ಗೊತ್ತಾಯಿತು ನಿಮಗೆ ಈಗ ಮಕರ ಲಗ್ನಕ್ಕೆ ಮನೆ ಹೇಗಪ್ಪ ಇರುತ್ತೆ ಮಕರ ಲಗ್ನದ್ರಿಗೆ ಮನೆ ಆಗಿ ಆಗುತ್ತೆ ಸಡನ್ ಆಗಿ ಎಲ್ಲ ಯೋಚನೆ ಮಾಡ್ತಾ ಕೂಡಲೇ ಮನೆ ಆಗುತ್ತೆ ಆ ಮನೆ ವಿಶೇಷ ರೀತಿಯಲ್ಲಿ ನಿಮಗೆ ಒಂದು ಸಾಧಾರಣ ಪ್ಲೇಸಲ್ಲಿ ಮನೆ ಇರ್ತದೆ ಅನಂತರ ಆ ಮನೆಯಲ್ಲಿ ಸಾಧಾರಣ ಮನೆಗೆ ನಿಮಗೆ ಹೇಗೆ ಜೀವನ ಮಾಡಬೇಕು ಅಷ್ಟಂತೂ ಸಿಗುತ್ತೆ ಅದಕ್ಕಿಂತ ಹೆಚ್ಚಂತೂ ಖಂಡಿತ ಸಿಗಲ್ಲ ಅಂಥದ್ದು ಒಂದು ಸಾಧಾರಣ ಮನೆ ಆಗುತ್ತೆ ಹೊರತು ತುಂಬ ರಿಚ್ ಅಂತ ಮನೆ ಆಗೋದಿಲ್ಲ ಇಲ್ಲೊಂದು ಕಡೆ ಶುಕ್ರ ಎಫೆಕ್ಟ್ ಕೊಡ್ತಾ ಇದ್ದರೆ ಆಗ ರಿಚ್ ಮನೆ ಆಗ್ಬೋದು ಶುಕ್ರ ಎಫೆಕ್ಟ್ ಕೊಡ್ತಾ ಇಲ್ಲ ಅಂದರೆ ಸಾಧಾರಣ ಮನೆ ಮಾತ್ರ ಆಗೋದು ಅಂದರೆ ಖಾನ ಪೀನ ಸೋನಾ ಇಷ್ಟು ಬಿಟ್ಟರೆ ತುಂಬ ಒಳ್ಳೆ ಮನೆ ಬರ್ತಾ ಅಂತ ಇಂಡಿಕೇಶನ್ ಅದು ಖಂಡಿತ ಇಲ್ಲ ಯಾವಾಗ ನೋಡಿದ್ರೂ ಜಾಗದ ಸಮಸ್ಯೆ ಅದು ಇದು ನಿಮಗೆ ಬಂದೇ ಬರ್ತದೆ ತುಂಬ ಮಾಡ್ತೀನಂತ ಹಾಗಿಲ್ಲ ಯಾಕೋ ಮಕರ ಲಗ್ನದವರು ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಸಾಧಾರಣ ಎಲ್ಲಿರ್ತದೆ ಹಲೋ ಈಗ ನೀವು ಎಲ್ಲೊಂದು ಕಡೆ ಮನೆ ನೋಡ್ಲಿಕ್ಕೆ ಹೋದ್ರೆ ದೊಡ್ಡ ಬಿಲ್ಡಿಂಗ್ ಅದು ಆಗದಂತ ವಿಚಾರ ಕೂಡ ಇರ್ತದೆ ಒಂದು ಫ್ಲಾಟ್ ಮಾಡ್ತೀರ ಪರವಾಗಿಲ್ಲ ಬಟ್ ಆ ಫ್ಲಾಟ್ ಕೂಡ ಸಾಧಾರಣ ಮಟ್ಟಿಗೆ ಇರ್ತದೆ ಹೊರತು ತುಂಬ ಇರುತ್ತೆ ಅಥವಾ ಆ ಫ್ಲಾಟ್ ಅಲ್ಲಿ ಸಾಧಾರಣ ಮಟ್ಟಿಗೆ ಇರ್ತಾರೆ ಹೊರತು ಯಾರು ಕೂಡ ಹೈ ಲೆವೆಲಲ್ಲಿ ಇರೋರು ಆ ಎಂದು ಖಂಡಿತ ಇರೋದಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂಥ ಜಾಗದಲ್ಲಿ ನಿಮಗೆ ಮನೆ ಆಗುವಂಥದ್ದು ಅಂಥ ಜಾಗದಲ್ಲಿ ನೀವು ಹೋಗ್ತೀರ ಪರವಾಗಿಲ್ಲ ಆದರೆ ನಿಮಗೆ ಸ್ವಲ್ಪ ಮಾರ್ಕೆಟ್ ಪ್ಲೇಸ್ ಸಿಗೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಾರ್ಕೆಟ್ ಪ್ಲೇಸಲ್ಲಿ ನಿಮಗೆ ಮನೆ ಆಗುವಂಥ ಸಾಧ್ಯತೆಗಳು ನೋಡಿ ಅದಕ್ಕೆ ಬೇಕಾಗಿ ಮಕರ ಲಗ್ನದವ್ರು ಪ್ರಯತ್ನ ಮಾಡಬಹುದು ಅಂತ ಹೇಳಿದ್ರೆ ರೈಟ್ ತಾನೆ ಓಕೆನಾ ನಾ ಏನು ಮಾಡೋಣ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರ ಮೇಲಿಂದ ನಾವು ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ತಿಳ್ಕೊಬೇಕು ನಿಮ್ಮ ಹೆಸರು ನಿಮ್ಮ ಹೆಸರು ಗೌತಮಿ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಸರ್ ಹುಟ್ಟಿದ ದಿನಾಂಕ ಗೊತ್ತಿಲ್ವಾ ವಯಸ್ಸು ಎಷ್ಟಾಯ್ತಮ್ಮ ಆವಾಗೇನು ಸೂರ್ಯ ಇರ್ಲಿಲ್ವಾ

ಈ ನೋಡಿಮ್ಮ ಒಂದು ಒಂದಂತ ಹೇಳ್ತೀನಮ್ಮ ಈ ವರ್ಷ ಏನು ಉಂಟಮ್ಮ ಈ ವರ್ಷ ಈ ವರ್ಷ ಜನವರಿ ನಂತರ ಸೊ ಎಲ್ಲವೂ ಕೂಡ ಬುಧನಿಗೆ ಸಂಬಂಧ ಸ್ಕಿನ್ ಪ್ರಾಬ್ಲಮ್ ತುಂಬ ಜನಕ್ಕೆ ಬಂದಿರ್ತದಮ್ಮ ನೋಡ್ಕೊಳ್ಳಿ ಅದಕ್ಕೆ ಒಂದೇ ಒಂದು ಪರಿಹಾರ ಒಂದೇದಾಗಿ ಏನು ಮಾಡಬೇಕಂದ್ರೆ ಮನೆಯಲ್ಲಿ ಗ್ರೀನರಿ ಅಂತ ಏನುಂಟಮ್ಮ ಅದನ್ನು ತೆಗಿಬೇಕಾಗುತ್ತೆ ಗ್ರೀನರಿ ಅಂದರೆ ಗೊತ್ತಾಗುತ್ತಮ್ಮ ನಿಮಗೆ ಮನೆಯೊಳಗೆ ಮನೆಯೊಳಗೆ ಹಸಿರು ಬಣ್ಣದ್ದು ಏನೆಲ್ಲ ಉಂಟಮ್ಮ ಹಸಿರು ಬಣ್ಣಕ್ಕೆ ಸಂಬಂಧಪಟ್ಟಂತೆ ಪ್ಲಾಂಟ್ ಇಟ್ಟಿದ್ದೀರಾ ಅಥವಾ ಮನೇಲಿ ಹಸಿರು ಬಣ್ಣದ ಪ್ಲಾ ಪೇಂಟ್ ಕೊಟ್ಟಿದ್ದೀರಾ ಅಥವಾ ಹಸಿರು ಬಣ್ಣದ ಏನಾದರೂ ಮ್ಯಾಟ್ ಹಾಕಿದ್ದೀರಾ ಸೊ ಇದನ್ನೆಲ್ಲ ರಿಮೂವ್ ಮಾಡಬೇಕಂದ್ರೆ ಅನಿವಾರ್ಯತೆ ಉಂಟಮ್ಮ ಅದರ ಜೊತೆಗೆ ತೊಗೋರು ಇದು ಹೆಸರು ಕಾಳು ಇದೆಯಲ್ಲಮ್ಮ ಹೆಸರು ಕಾಳು ಹೆಸರು ಕಾಳಿಂದ ಪ್ರತಿದಿನ ನಿವಾಳಿ ಸಿಗಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಇಷ್ಟೇ ಮಾಡ್ಕೊಳ್ಳಿ ಬೇರೆ ಬೇರೇನು ಬೇಕಾಗಿಲ್ಲ ರೈಟಾ ಓಕೆ ರೈಟ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಈ ವರ್ಷನೇ ಹಾಗೆ ಈ ವರ್ಷ ತುಂಬ ಜನಕ್ಕೆ ಇದು ಏನು ಅಲ್ಲಿ ಪ್ರಾಬ್ಲಮ್ ಇರ್ತದೆ ಅನಂತರ ಸ್ಕಿನ್ ಪ್ರಾಬ್ಲಮ್ ಈ ವರ್ಷ ಸ್ವಲ್ಪ ಜಾಸ್ತಿನೇ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಹೇಗೆ ಹೇಗೆ ಅದು ಇಂಡಿಕೇಶನ್ ಬರ್ತಾ ಉಂಟಂತ ಓಕೆ ಮಕರ ಲಗ್ನದವ್ರ ಬಗ್ಗೆ ಗೊತ್ತಾಯಿತು ನಿಮಗೆ ಇನ್ನು ನಮ್ಮ ಕುಂಭಲಗ್ನಕ್ಕೆ ಲಗ್ನಕ್ಕೆ ಮನೆ ಹೇಗಿರ್ತದಪ್ಪ ಸೊ ಲಗ್ನ ಮನೆ ಆದಾಗ ಅಲ್ಲಿ ನೀವು ನೀವೆಲ್ಲಿ ಮನೆ ಮಾಡ್ಕೊಳ್ತೀರ ಅಲ್ಲಿ ಇರ್ತಾರೆ ತುಂಬ ಕಷ್ಟಪಡುವವರು ಇರ್ತಾರೆ ಅಂಥ ಕಡೆಯೇ ನಿಮಗೆ ಮನೆ ಆಗುತ್ತೆ ಅಥವಾ ಅಲ್ಲಿ ಎಲ್ಲೊಂದು ಕಡೆ ಈ ಹಾಲು ಮಾರಾಟ ಕೇಂದ್ರ ಹಾಲಿನ ಸಂಬಂಧಪಟ್ಟಂತ ಹಾಲಿನ ಮಾರಾಟ ಕೇಂದ್ರ ಅಥವಾ ಅಲ್ಲಿ ಎಲ್ಲೊಂದು ಕಡೆ ದನ ಸಾಕಾಣಿಕೆ ಅಲ್ಲೂ ಅಕ್ಕಪಕ್ಕದ ಧನ ಸಾಕು ಸಾಕುವಂಥದ್ದು ಹಾಲು ಮಾರಾಟ ಕೇಂದ್ರ ಇರುವಂಥದ್ದು ಇಂಥ ಕಡೆಗಳಲ್ಲಿ ಮನೆ ಆಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಬಟ್ ಕುಂಭಲಗ್ನದವರ ಮನೆಯವರು ಯಾರು ಇರ್ತಾರಪ್ಪ ಪಾಪ ಇಡೀ ದಿನ ದುಡಿತಾನೆ ಇರ್ತಾರೆ ಅವ್ರಿಗೆ ಏನು ಬೇಕಾಗಿಲ್ಲ ಇಡೀ ದಿನ ಕೆಲಸ ಬೆಳಿಗ್ಗಿಂದ ಸಂಜೆವರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅದು ಆಯಾಸ ಆಗೋದು ಕೂಡ ಇಲ್ಲ ಕೂತ್ಕೊಳ್ಬೇಕಂತ ಏನಿಲ್ಲ ಅವ್ರು ಏನಾದರೂ ಮಾಡ್ತಾನೆ ಇರ್ತಾರೆ ಅಂತ ಬರೀ ಸುತ್ತಾರ್ಥ ಇರ್ತಾರಪ್ಪ ಬೇಕಾದ್ರೆ ನೋಡಿ ಅಂತ ಹೇಳಿದ್ರೆ ಕುಂಭಲಗ್ನದವರ ಮನೆ ಹೇಗಿರ್ತಾರೆ ಅದೇ ರೀತಿಯಾಗಿರುವಂತದ್ದು ಕುಂಭಲಗ್ನದವ್ರ ಮನೆ ಎಲ್ಲ ಸ್ಟೋರ್ ಎಲ್ಲ ಮಾಡ್ಕೊಂಡಿರ್ತಾರೆ ಅಲ್ಲಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಾರೆ ಮತ್ತೆ ಅವರಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ಅದಕ್ಕೋಸ್ಕರ ತುಂಬಾ ವಸ್ತುಗಳನ್ನು ಅಂದರೆ ಈಗ ಈ ಅಡುಗೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಶೇಖರಣೆ ಮಾಡ್ಕೊಂಡಿಟ್ಟಿರ್ತಾರೆ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡು ಶೇಖರಣೆ ಮಾಡಿಟ್ಟಿರ್ತಾರೆ ಒಂದು ಲಕ್ಕಾಗಿ ಒಳ್ಳೆದು ಕೂಡ ಖಂಡಿತ ಮಾಡಿಟ್ಕೊಳ್ಬೋದು ನಾವು ಅಂತ ಅದಕ್ಕೆ ಅಡ್ಡಿ ಅಂತ ಖಂಡಿತ ಅಲ್ಲ ಬೇಡ ಅಂತ ಹೇಳಲ್ಲ ಮಾಡ್ಕೊಳ್ಬೇಕು ಅದನ್ನು ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಸೊ ಈ ರೀತಿ ಮನೆ ಇರುತ್ತೆ ಅದೇ ಮೀನಲ್ಲಿ ಲಗ್ನಕ್ಕೆ ಸಂಬಂಧಪಟ್ಟಂತ ಮನೆ ಹೇಗಪ್ಪ ಬರ್ಬೋದು ಮೀನಲಗ್ನಕ್ಕೆ ಸಂಬಂಧಪಟ್ಟಂತ ಮನೆ ಇದು ಮಾರ್ಕೆಟ್ ಪ್ಲೇಸ್ ಏನೇ ಇದ್ದರೂ ಕೂಡ ಕಮ್ಯುನಿಕೇಷನ್ ಜಾಗ ಅಂತ ಕರಿತೀವಿ ಕಮ್ಯುನಿಕೇಟ್ ಮಾಡುವಂಥದ್ದು ಎಲ್ಲ ಕಡೆ ವ್ಯಾಪಾರ ಸ್ಥಳ ಕಮ್ಯುನಿಕೇಟ್ ಮಾಡುವಂಥ ಸ್ಥಳ ಟಿಕೆಟ್ ಏಜೆನ್ಸಿ ಟಿಕೆಟ್ ಏಜೆನ್ಸಿ ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ ಅಂತಹ ಸ್ಥಳದಲ್ಲಿ ಮನೆ ಇರ್ತದೆ ಅದು ಟಿಕೆಟ್ ಏಜೆನ್ಸಿ ಸುತ್ತ ಉಂಟು ಅಲ್ಲಿನೇ ನಿಮ್ಮ ಮನೆ ಕೂಡ ಉಂಟು ಸೊ ಅಲ್ಲಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅಂದರೆ ಕಮ್ಯುನಿಕೇಷನ್ ಮಾಡುವಂಥ ಜಾಗ ವ್ಯಾಪಾರ ಮಾಡುವಂಥ ಜಾಗ ವ್ಯಾಪಾರದ ಪ್ಲೇಸಲ್ಲಿ ನಿಮ್ಮ ಮನೆಗಳು ವಿಶೇಷ ರೀತಿಯಲ್ಲಿ ಇರ್ತವೆ ಯಾರಿಗೆ ನಮ್ಮ ಮೀನ ಲಗ್ನದವರಿಗೆ ಅವರಿಗೆ ಅದು ಲಾಭ ಕೂಡ ಬರುತ್ತೆ ಅದರ ಮುಖಾಂತರ ಪರವಾಗಿಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸೋಕೆನಾಗಿ ಗೊತ್ತಾಯ್ತು ಈಗ ಇದು ಮೇಷದಿಂದ ಹಿಡಿದು ಮೀನ ಲಗ್ನದವರಿಗೆ ಹೇಗೆ ಹೇಗೆ ಮನೆಗಳು ಬರ್ತಾ ಇರ್ತವೆ ಸೊ ಅದರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಇದನ್ನೆಲ್ಲ ಪ್ರಯತ್ನ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವಾಗಲೂ ನಿಮ್ಮ ಲಗ್ನ ನೋಡ್ಕೊಳ್ಳಿ ಲಗ್ನಕ್ಕೆ ಸಂಬಂಧ ಮನೆ ಏನು ಹೇಳಿದ್ದೇನೆ ಅದು ಉಂಟ ಅಂತ ನೋಡ್ಕೊಳ್ಳಿ ಆಗ ನಿಮ್ಗೆ ಏನಾಗುತ್ತೆ ಕನ್ಫರ್ಮ್ ಆಗುತ್ತೆ ಈ ಮನೆ ನಮಗೆ ಆಗುತ್ತೆ ಅಥವಾ ಆಗಲ್ಲ ಒಂದೊಂದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಮಾತಾಡ್ತೀನಿ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಣ ಕರೆಯಲಿದ್ದಾರೆ ಜಸ್ಟ್ ಮಾತಾಡೋಣ ಮಂಜುನಾಥ್ ಹೇಳಿ

ಓಕೆ ನೀವು ಹೇಳುದು ನಾನೊಂದು ತೋ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ ನಾನೊಂದು ಕಾಡಿನಲ್ಲಿ ತೋಟವನ್ನು ಮಾಡಬೇಕಂದ್ರೆ ಅದಕ್ಕೆ ರಸ್ತೆಯ ಸಂಪರ್ಕ ಬರ್ತಾ ಇಲ್ಲ ಆ ರೀತಿ ಹೇಳ್ತಾ ಇದ್ದೀರಾ ನೀವು ಸಾರಿ ನೋಡಿ ಅದು ಏನಾಗುತ್ತೆ ಅಂದರೆ ರಸ್ತೆಯ ಸಂಪರ್ಕ ಬರಬೇಕಾದ್ರೆ ರಾಹು ಕೆಲಸ ಮಾಡಬೇಕು ಸರ್ ರಾಹು ಚೆನ್ನಾಗಿದ್ರೆ ರಸ್ತೆಯ ಸಂಪರ್ಕ ಬರುತ್ತೆ ರಾಹು ಚೆನ್ನಾಗಿಲ್ಲ ರಸ್ತೆಯ ಸಂಪರ್ಕದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ ಜಾಗದಲ್ಲಿ ರಾಹು ಬಂದು ಸಪ್ತಮದಲ್ಲಿದ್ದುಕೊಂಡು ಲಗ್ನವನ್ನು ನೋಡ್ತಾ ಇದ್ದಾನೆ ಲಗ್ನದಲ್ಲಿ ಎಲ್ಲ ಪ್ಲಾನೆಟ್ಸ್ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ ಸೂರ್ಯ ಇದ್ದಾನೆ ಕುಜಾ ಇದ್ದಾನೆ ಬುಧ ಇದ್ದಾನೆ ಎಲ್ಲರ ಬಂದು ಸೇರ್ಕೊಂಡು ಅದಕ್ಕೋಸ್ಕರ ಏನಾಗುತ್ತೆ ಎಲ್ಲ ಒಂದು ಕಡೆ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತವೆ ನಾನು ಹೇಳೋದಾದ್ರೆ ಈಗ ಏನಾಗುತ್ತೆ ಫೋರ್ಟಿ ನೈನ್ ರನ್ನಿಂಗ್ ಆಗ್ತಾನೆ ಫೋರ್ಟಿ ನೈನ್ ರನ್ನಿಂಗ್ ಆಗುವಾಗ ಇದು ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತೆ ಜಾಗದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತೆ ಆನಂತರ ನೀವು ಹೇಳಿದಾಗ ರಸ್ತೆಯ ಬಗ್ಗೆ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಕಪ್ಪು ಉದ್ದಿದೆಯೆಲ್ಲ ಸರ್ ಕಪ್ಪು ಉದ್ದು ಗೊತ್ತಾಗುತ್ತೆ ನಿಮಗೆ ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿ ತೆಗಿಬೇಕು ಸರ್ ನಲವತ್ತೆಂಟು ದಿನ ಓಕೆನಾ ಫೋರ್ಟಿ ಏಯ್ಟ್ ಡೇಸ್ ಅದನ್ನು ನಿವಾಳಿ ತೆಗಿರಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಫೇವರಬಲ್ ಪೀರಿಯಡ್ ಬಂದು ಐವತ್ತು ಬರುತ್ತೆ ಏನು ಯಾವಾಗ ಜುಲೈ ನಂತರ ಐವತ್ತು ಬರುತ್ತೆ ಐವತ್ತು ಬಂದ ನಂತರ ಪರವಾಗಿಲ್ಲ ನಿಮ್ಮ ಜೀವನ ಏನುಂಟು ಜೀವನ ಏನು ಉಂಟು ಅದು ತುಂಬ ಚೆನ್ನಾಗಿ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಐವತ್ತು ಬರೋವರೆಗೆ ವೆಯ್ಟ್ ಮಾಡಿ ಸರ್ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಓಕೆ ಒಳ್ಳೆಯದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಓಕೆನಾ ರೈಟ್ ಓಕೆ ಬಂದ ಮೇಡ ಸೊ ನಿಮಗೆ ಗೊತ್ತಾಯ್ತಲ್ವ ಮೇಷದಿಂದ ಮೀನ ಲಗ್ನದವರಿಗೆ ಯಾ ಯಾವ ರೀತಿ ಮನೆಗಳು ಬಂದರೆ ಏನಪ್ಪ ಆಗ್ತವೆ ಹೇಗಿರ್ತದೆ ಅಲ್ವಾ ಸೊ ಇದನ್ನು ಸೂಕ್ಷ್ಮ ರೀತಿಯಲ್ಲಿ ಎಲ್ಲ ನೋಡಿ ಜಾತಕದಲ್ಲಿ ಎಲ್ಲವೂ ಮೆನ್ಷನ್ ಇರ್ತದೆ ನೀವೇನು ಮಾಡ್ತೀರಾ ಏನು ಮಾಡಲ್ಲ ದಶಾಭುಕ್ತಿ ಬಂದಾಗ ಅದೆಲ್ಲವೂ ಕೂಡ ರಿಸಲ್ಟ್ ಕೊಡ್ತಾ ಹೋಗ್ತದೆ ನಿಮಗೆ ದಶಾಭುಕ್ತಿ ಬಂದಾಗ ದಶಾಭುಕ್ತಿಯನ್ನು ನೋಡ್ಕೊಳ್ಬೇಕು ಅದು ಏನನ್ನು ನಿಮಗೆ ಪ್ರಾಮಿಸ್ ಮಾಡ್ತು ಏನು ಕೊಡಲಿಕ್ಕೆ ನಿಮಗೆ ಪ್ರಾಮಿಸ್ ಮಾಡ್ತು ಈಗ ಕೇತು ದಶ ನಡೀತು ಕೇತು ಎಲ್ಲಿ ಕೂತಿದ್ದಾನೆ ಆತನ ಭಾವ ಯಾವುದು ಆತ ಏನು ಪ್ರಾಮಿಸ್ ಮಾಡ್ತಾ ಇದ್ದಾನೆ ಏನು ಕೊಡಬಲ್ಲ ಆತ ಅಲ್ವಾ ಹೆಚ್ಚಾಗಿ ಕೇತು ದಶೆಯಲ್ಲಿ ಆರೋಗ್ಯದ ಸಮಸ್ಯೆಯೇ ಕ್ರಿಯೇಟ್ ಮಾಡ್ತಾನೆ ಇದೊಂದು ಇರುವಂಥದ್ದೇ ರೈಟಾ ಹೆ ಕೇತು ಏನು ಮಾಡ್ತಾನೆ ಹೆಲ್ತ್ ವೈಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅದನ್ನು ನೋಡ್ಕೊಳ್ಬೇಕು ಇನ್ನು ಶುಕ್ರದೇಶ ಬಂದಾಗ ಕೂಡ ಹಾಗೆ ಶುಕ್ರದೇಶ ಬಂದಾಗ ಕೂಡ ಆತ ಒಳ್ಳೆದನ್ನ ಮಾಡಬಹುದು ಬಟ್ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಪ್ಪ ಆರೋಗ್ಯ ಯಾಕಂದ್ರೆ ಮಾರ್ಕಾಧೀಶಾತ ಎರಡು ಕಡೆ ಕೂಡಲ್ಲ ಆತ ಎರಡನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಮಾರಕಾಧೀಶಾತ ಮಾರ್ಕಾಧೀಶನ ಆಗಿರುವುದರಿಂದ ಶುಕ್ರದೇಶ ಶುಕ್ರದ ಹಾರಾಡುವ ಹಾಗೆ ಇಲ್ಲ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡಬಲ್ಲ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಇದೆ ಪರವಾಗಿಲ್ಲ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಇಲ್ಲ ತೊಂದರೆಗಳು ವಿಪರೀತ ಜಾಸ್ತಿ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆನಂತರ ಬರುವಂತದ್ದು ನಿಮಗೆ ಸೂರ್ಯನ ದಶೆ ಸೂರ್ಯ ದಶ ಬಂದಾಗ ಕೂಡ ನೋಡ್ಕೊಳ್ಬೇಕಲ್ವಾ ಸೂರ್ಯ ದಶ ಬಂದಾಗ ಕೂಡ ಏನಾಗುತ್ತೆ ಶುಕ್ರದೇಶ ಬಂದಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ ನೀವು ಆದಷ್ಟು ಆಲಸಿಗಳಾಗ್ತೀರಾ ಆರಾಮವಾಗಿ ಕೆಲಸ ಮಾಡ್ತೀರಾ ಆರಾಮದಾಯಕವಾದ ಒಂದು ಕೆಲಸ ಬೇಕು ನಿಮಗೆ ತುಂಬಾ ಶ್ರಮ ಪಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಸ್ವಲ್ಪ ಅದರಲ್ಲಿ ಹೆಚ್ಚಿನ ಗಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀರಾ ಒಟ್ಟಾರೆ ಲಕ್ಸುರಿಯನ್ನು ಬಯಸ್ತೀರಾ ನೀವು ಒಟ್ಟಾರೆ ನೋಡಿ ಲಕ್ಸುರಿಯನ್ನು ಬಯಸ್ತೀರಾ ಶುಕ್ರದಶೆ ನಡೆಯುವಾಗ ಅದೇ ಸೂರ್ಯ ದಶ ಇವಾಗ ನೀವು ಅಧಿಕಾರವನ್ನು ಬಯಸ್ತೀರಾ ಅಧಿಕಾರ ವರ್ಗಕ್ಕೆ ಹೋಗಬೇಕು ಉಚ್ಚ ಮಟ್ಟದಲ್ಲಿ ಹೋಗಬೇಕು ಯಾರಕ್ಕೂ ತಲೆ ತಗ್ಗಿಸಿ ಬಾಳಬಾರ್ದು ಈ ರೀತಿ ಅದನ್ನು ಅಹಂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಸೂರ್ಯ ದಶೆಯಲ್ಲಿ ಈಗ ಸೂರ್ಯ ಹೇಗೆ ಕೆಲಸ ಮಾಡ್ತಾನೆ ಥರ ದಶಾಭುಕ್ತಿ ಏನು ಪ್ರಾಮಿಸ್ ಮಾಡ್ತಾ ಉಂಟು ಆತನ ರಾಶಿ ಎಲ್ಲಿದೆ ಆತ ಎಲ್ಲಿ ಕೂತಿದ್ದಾನೆ ಯಾವ ಭಾವಕ್ಕೆ ಸಂಬಂಧ ಕೆಲಸ ಮಾಡ್ತಾ ಇದೆ ಇದನ್ನು ಡಿಸೈಡ್ ಮಾಡಬೇಕು ಸೂರ್ಯ ಹೇಗೆ ಕೆಲಸ ಮಾಡ್ತಾನಂತ ಅಂತ ಅಲ್ವಾ ಸೊ ಅದನ್ನು ಡಿಸೈಡ್ ಮಾಡ್ಲಿಕ್ಕೆ ಬಹಳ ಸುಲಭ ಈಗ ಸೂರ್ಯ ದಶೆಯಲ್ಲಿ ಇಂಥ ಪ್ರಾಮಿಸ್ ಉಂಟಪ್ಪ ಇಂಥ ಪ್ರಾಮಿಸ್ ಮಾಡ್ತಾ ಇದನ್ನು ಕೊಡ್ತಾನೆ ಅಂತ ಅಂದರೆ ಇಂಡಿಕೇಶನ್ ಅದು ಖಂಡಿತ ಪಕ್ಕ ಬಂದೇ ಬಂದಿರ್ತದೆ ಓಕೆನಾ ಆನಂತರ ಬಂದು ಚಂದ್ರ ದೇಶ ಬರುತ್ತೆ ಚಂದ್ರ ಚಂದ್ರ ದೇಶ ನಡೆಯುವಾಗ ಕೂಡ ಹಾಗೇನೆ ಚಂದ್ರ ಚಂದ್ರ ಎಂಬುದು ಮೋಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾನೆ ಕ್ಲೆನ್ಸಿಂಗಿಗೆ ಸಂಬಂಧಪಟ್ಟ ಕೆಲಸ ಮಾಡಿದೆ ಆವಾಗ ಚಂದ್ರ ದಶೆ ಚಂದ್ರ ಚಂದ್ರದಶೆ ನಡೆಯುವಾಗ ಏನಾಗುತ್ತೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂತ ಯೋಗ ಭಾಗ್ಯ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ನಿಮಗೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗ್ತೀರಾ ಅಥವಾ ಕೆಲಸದಲ್ಲಿ ಚೇಂಜಸ್ ಮಾಡ್ತೀರಾ ಅಥವಾ ಮನೆಯನ್ನು ಚೇಂಜಸ್ ಮಾಡ್ತೀರಾ ಅಟ್ಟು ಅಂತೂ ಇಂತೂ ನೀವು ಪ್ರಯಾಣ ಮಾಡೋದಂತ ಪಕ್ಕ ನಿಮ್ಮ ಚಂದ್ರ ದಶೆಯಲ್ಲಿ ಪ್ರಯಾಣ ಮಾಡಿಯೇ ಬರ್ತೀರಿ ಈಗ ಅದು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಚಂದ್ರನ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ ಚಂದ್ರ ಅಷ್ಟಂತೂ ಮಾಡಿಸ್ತಾನೆ ಇನ್ನೇನು ಮಾಡಿಸ್ತಾನೆ ಚಂದ್ರ ನಿಮಗೆಲ್ಲ ಬುದ್ಧಿ ಕಲಿಸ್ತಾನೆ ಮತ್ತೆ ನಿಮ್ಮನ್ನು ಕ್ಲೆನ್ಸಿಂಗ್ ಮಾಡ್ತಾನೆ ಚಂದ್ರಂದ್ರೆ ವಾಟರ್ ವಾಟರ್ ಎಂದ್ರೇನು ವಾಟರ್ ಅಂದ್ರೆ ನೀವಿಗೆ ಮೈಗೆ ಹಾಕೊಂಡಾಗ ಸ್ನಾನ ಮಾಡೋದು ಹೇಗೆ ವಾಟರ್ನ ಮೈಗೆ ನೀವೇ ಸಾಬೂ ಹಚ್ಚಿಕೊಂಡು ನಿಮ್ಮನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ತೀರ ಚಂದ್ರ ದಶೆ ಬಂದಾಗ ಕೂಡ ನಿಮ್ಮನ್ನು ಟೋಟಲಿ ಮಾನಸಿಕ ರೀತಿಯಲ್ಲಿ ಕ್ಲೆನ್ಸಿಂಗ್ ಮಾಡ್ಬೇಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮವರ್ಯಾರು ಪರಕಿಯರ್ಯಾರು ಯಾರು ಏನು ಮಾಡ್ತಾರೆ ಯಾರು ಎಲ್ಲ ಗೊತ್ತಾಗಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ತೊ ಒಂಥರ ನಿಮ್ಮನ್ನು ಕ್ಲೆನ್ಸಿಂಗ್ ಮಾಡಿಬಿಡ್ತಾನೆ ಒಳ್ಳೆ ರಿಸಲ್ಟನ್ನು ಕೂಡ ಕೊಡ್ತಾನೆ ಪರವಾಗಿಲ್ಲ ಕೆಲವೊಂದು ಬಾರಿ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಇದ್ದಾಗ ಓಕೆನಾ ಚಂದ್ರದೇಶ ಕಾಲದ ನಂತರ ಕುಜಾದೇಶೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆ ಕುಜಾದಶೆ ಹೇಗಪ್ಪ ಕೆಲಸ ಮಾಡ್ತದೆ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಸರ್ ಅಮ್ಮ ಯಾರ್ ಮಾತಾಡ್ತಿದ್ರ ಮೇಲಿಂದ ನಾನು ಕುಂದಾಪುರದಿಂದ ಸುವರ್ಣ ಅಂತ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಬಗ್ಗೆ ಮಗನ ಹುಟ್ಟಿದ ದಿನಾಂಕ ಮಗನ ಬಗ್ಗೆ ಮಗನ ಬಗ್ಗೆ ಆಯ್ತಮ್ಮ ಮಗನ ಬಗ್ಗೆ ಮಗನ ಬಗ್ಗೆ ಹುಟ್ಟಿದ ದಿನಾಂಕ ಕೇಳಿಮ್ಮ ಹುಟ್ಟಿದ ದಿನಾಂಕ ಐದು ಹತ್ತು ಎರಡು ಸಾವಿರದ ನಾಲ್ಕು ನಂದನ್ ಅಂತ ಹೆಸ್ರು ಸಂಜೆ ಐದು ಗಂಟೆಗೆ ಓಕೆ ಹಲೋ ಆಯ್ತಮ್ಮ ಆಯ್ತಮ್ಮ ಓಕೆ ಆರಿದ್ರ ನಕ್ಷತ್ರ ಮಿಥುನ್ ರಾಶಿನಾ ಹೌದು ಸರ್ ಹೌದು ಸರಿ ಅಮ್ಮ ಏನು ವಿದ್ಯೆ ಬಗ್ಗೆ ತಿಳ್ಕೊಳ್ಬೇಕಮ್ಮ ಏನು ತಿಳ್ಕೊಬೇಕು ಹೇಳಿಬಿಡಿ ಹೌದು ವಿದ್ಯೆ ಬಗ್ಗೆ ಏನು ತಿಳ್ಕೊಬೇಕಮ್ಮ ನಿಮಗೆ ಇದರಲ್ಲಿ ವಿದ್ಯೆಯಲ್ಲಿ ತೊಂದರೆ ಬರುವಂತದ್ದು ಏನಿಲ್ಲ ತಾಯಿ ತಾಯಿ ಜೊತೆಗಿದ್ರೆ ವಿದ್ಯೆ ತುಂಬಾ ಚೆನ್ನಾಗಿರ್ತಾ ಅಂತ ಇಂಡಿಕೇಶನ್ ಉಂಟಮ್ಮ ಆಲ್ರೆಡಿ ಗುರುದಶೆ ಸ್ಟಾರ್ಟ್ ಆಗಿದೆ ಗುರುದೇ ಸ್ಟಾರ್ಟ್ ಆಗುವಾಗ ಆ ಗುರುದೇವ್ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಅವನಿಗೆ ಗುರುದಶೆ ಮೇನ್ ಪ್ರಾಮಿಸ್ ಮಾಡ್ತಾ ಉಂಟು ಗುರುದಶೆಯಲ್ಲಿ ಈಗ ಗುರುದೇವ್ ಸ್ಟಾರ್ಟ್ ಆಗಿದೆ ಅಮ್ಮ ಗುರುದೇಶ ಎರಡು ಸಾವಿರದ ಮೂವತ್ತಾರವರೆಗೆ ಗುರುದೇಶ ನಡೆದು ಆ ಕೆಲಸ ಸಿಗ್ತದೆ ಮದುವೆ ಆಗುತ್ತೆ ಅಂತ ಗುರು ಅಲ್ಲಿ ಏನು ಪ್ರಾಮಿಸ್ ಮಾಡ್ತಾ ಇದ್ದಾನೆ ಅದು ಪರವಾಗಿಲ್ಲ ಬಟ್ ಈಗೇನಾಗುತ್ತೆ ಅಂದರೆ ಗುರುವಿಗೆ ಕೇತು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾನೆ ಕೇತು ಕೆಲಸ ಮಾಡುವಾಗ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಕೂಡ ಇಂಡಿಕೇಷನ್ ಇದೆಯಮ್ಮ ಸ್ವಲ್ಪ ಗಣಪತಿ ಆರಾಧನೆ ಗಣಪತಿ ಟೆಂಪಲ್ಗೆ ಹೋಗುವಂಥದ್ದು ಮತ್ತು ಮಂಗಳವಾರ ಮಂಗಳವಾರ ದಿವಸ ಗಣಪತಿಯಲ್ಲಿ ಹೋಗಿ ಆರಾಧನೆ ಮಾಡ್ಕೊಂಡು ಅರ್ಚನೆ ಮಾಡ್ಕೊಂಡು ಬರಬೇಕಮ್ಮ ಖಂಡಿತ ಒಳ್ಳೇದಾಗುತ್ತಮ್ಮ ತಾಯಿ ಜೊತೆಗಿದ್ದಾಗ ಇದ್ದಾಗ ಈ ಎಜುಕೇಷನ್ಗೆ ಸಂಬಂಧ ವಿಚಾರಗಳಲ್ಲಿ ಅಂಥ ಪ್ರಾಬ್ಲಮ್ ಉಂಟಾಗುವುದಿಲ್ಲ ಅಂತ ಕೂಡ ಇಂಡಿಕೇಶನ್ ಉಂಟಮ್ಮ ಖಂಡಿತ ನೀವು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿ ಸರಿನಾ ಬಿಟ್ಟು ನೀವೇ ಜೊತೆಗಿರ್ಬೇಕಮ್ಮ ತಾಯಿಯನ್ನೇ ಜೊತೆಗಿರ್ಬೇಕು ಪಂಚಮದಲ್ಲಿ ಚಂದ್ರ ಓಕೆನಾ ಪಂಚಮದಲ್ಲಿ ಚಂದ್ರ ಇರುವಾಗ ತಾಯಿ ಜೊತೆಗಿದ್ದಾಗ ಎಜುಕೇಶನ್ ಆಗುತ್ತೆ ನೀವ್ ಹೇಳಿದ್ರೇನೆ ಎಜುಕೇಶನ್ ಆಗುವಂಥದ್ದು ಅವರ ಮಾತು ಅವನು ಇಷ್ಟಪಡ್ಲಿ ಯಾಕೆ ನೀವು ಅವ್ನಿಗೆ ಬುದ್ಧಿ ಹೇಳ್ತೀರಾ ಅವ್ನಿಗೆ ಆಗುದಿಲ್ಲ ಬೇರೆಯವರನ್ನ ಇಷ್ಟ ಅವನನ್ನ ಪ್ರೀತಿಸ್ತಾರೆ ಅದು ಆಗುತ್ತೆ ತಾಯಿ ಪ್ರೀತಿಸೋದಕ್ಕಿಂತಾಗಿ ಏನ್ ಮಾಡ್ತಾರೆ ಕಿರ್ಕಿರ್ ಮಾಡ್ತಾರೆ ಅಲ್ವಾ ಹೌದಲ್ವಮ್ಮ ಅದಕ್ಕೆ ತಾನೇ ಅವನು ನಿಮ್ಮನ್ನ ಮಾತನ್ನ ಕೇಳುದಿಲ್ಲ ಬೇರೆನಿಲ್ಲ ಪ್ರೀತಿಯಿಂದ ಹೇಳಲಿಕ್ಕೆ ನೋಡಿ ಅಮ್ಮ ಖಂಡಿತ ಒಳ್ಳೇದಾಗುತ್ತಮ್ಮ ಓಕೆನಾ ಓಕೆ ಒಳ್ಳೆದಾಗ್ಲಿ ನಿಮ್ಗೆ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ ಗುರುದೇ ಸ್ಟಾರ್ಟ್ ಆಗಿದೆ ನಿಮಗೆ ವರಿ ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತಾರೆ ರೈಟ್ ತಾನೇ ಗೊತ್ತಾಯ್ತು ಓಕೆ ಸೊ ಈ ರೀತಿ ಅಲ್ವಾ ಈಗ ಕುಜದೇಶ ಸ್ಟಾರ್ಟ್ ಆಗಿ ಕುಜೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಭೂಮಿ ವಿಚಾರವಾಗಿ ಮುಂದುವರಿತೀರ ನೀವು ಪರವಾಗಿಲ್ಲ ಬಟ್ ಆರೋಗ್ಯದ ಸಮಸ್ಯೆಗಳನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಕೆಲವೊಂದು ಬಾರಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳಿ ಶುಗರ್ ಅಂತ ಏನು ಇದೇ ಸಮಯದಲ್ಲಿ ಬರುತ್ತೆ ನಿಮಗೆ ಶುಗರ್ ಇರ್ಬೋದು ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇರ್ಬೋದು ಬ್ಲಡ್ ರಿಲೇಟೆಡ್ ಏನಾರ ಸಮಸ್ಯೆ ಬರಬೇಕು ಕುಜ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಅದಕ್ಕೆ ಬಹಳ ಜಾಗ್ರತೆ ಮಾಡಬೇಕು ಆ ಸಮಯದಲ್ಲಿ ನೀವು ಏನೇ ತೊಂದರೆ ಆದರೂ ಕೂಡ ಹೋಗಿ ಡಾಕ್ಟರ್ನ ಭೇಟಿ ಮಾಡಿದೆ ಆನಂತರ ಭೂಮಿ ವಿಚಾರದಲ್ಲಿ ಹೋಗುವಂಥ ಯೋಗ ಭಾಗ್ಯವನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ ಖಂಡಿತ ನೀವು ಹೋಗ್ಬೋದು ಅಂತ ಹೇಳ್ತೇನೆ ಸಾಹಸದ ಕಾರ್ಯಗಳನ್ನು ಮಾಡುವಂಥದ್ದು ಅಥವಾ ಏನಾದರೂ ಯಾವುದೋ ಒಂದು ವಿಚಾರದಲ್ಲಿ ಸಾಹಸದ ಕಾರ್ಯ ಏನು ಉಂಟಪ್ಪ ಅದನ್ನು ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಯಿತು ಒಟ್ಟಾರೆ ಭೂಮಿಯನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿಮಗೆ ಕುಜದೇಶದಲ್ಲಿ ಖಂಡಿತ ಕ್ರಿಯೇಟ್ ಆಯಿತು ಕುಜ ದೇಶ ಬಂದಾಗ ನಿಮ್ಮ ಒಡ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಬಹಳ ಮಧುರವಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೆಂದು ಖಂಡಿತ ಉಂಟು ಇನ್ನು ಜಾತಕ ನೋಡ್ಕೊಂಡು ಡಿಸೈಡ್ ಮಾಡಬೇಕು ಅಲ್ಲಿ ಕುಜ ಏನು ಏನು ಪ್ರಾಮಿಸ್ ಮಾಡ್ತಾ ಇದ್ದಾನೆ ಏನು ರಿಸಲ್ಟ್ ಕೊಡಬಲ್ಲ ಇದನ್ನು ಮತ್ತೆ ಹೋಗಿ ಡಿಸೈಡ್ ಮಾಡಬೇಕಾಗಿ ರೈಟ್ ತಾನೆ ಓಕೆನಾ ಗೊತ್ತಾಗ್ಬಿಡ್ತೀವಿ ಇನ್ನು ಕುಜನ ನಂತರ ರಾಹು ಬರ್ತಾನೆ ರಾಹು ದೇಶ ನಡೆದಾಗ ಏನಾಗುತ್ತೆ ರಾಹು ದೇಶ ನಡೆದಾಗ ರಾಹು ದೇಶದಲ್ಲಿ ಒಂದಂತೂ ಪ್ಲಸ್ ಪಾಯಿಂಟ್ ಇರ್ತದೆ ಮನೆ ಮಾಡ್ಕೊಳ್ತೀರಾ ಡೆಫಿನೆಟಾಗಿ ಬಟ್ ರಾಹು ದೇಶದಲ್ಲಿ ಅಷ್ಟೇ ಮೋಸ ಕೂಡ ಆಗುತ್ತೆ ಇರಿಟೇಟ್ ಆಗುತ್ತೆ ನಿಮಗೆ ಕೆಲವರೆಲ್ಲ ಮೋಸ ಮಾಡಿ ಹೋಗಿರ್ತಾರೆ ಹಣಕಾಸು ಕಳ್ಕೊಂಡ್ಬಿಡ್ತೀರಾ ಕೆಲವೊಂದು ಬರಬಾರಾಗಿಬಿಡ್ತೀರ ಇಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ ರಾಹುವಿನ ಒಂದು ದಶ ನಡೆದಾಗ ಬಟ್ ರಾಹು ದಶೆಯಲ್ಲಿ ನೀವು ನೋಡ್ಕೊಳ್ಬೇಕು ರಾಹುವಿನ ಪ್ಲೇಸ್ಮೆಂಟ್ ಏನುಂಟು ಅಥವಾ ಯಾವ ಭಾವಗಳನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದಾನೆ ಅಥವಾ ಯಾವ ಭಾವಗಳಿಗೆ ಸಂಬಂಧ ರಿಸಲ್ಟ್ ಕೊಡ್ತಾ ಇದ್ದಾನೆ ಇದು ನಿಮಗೆ ಪ್ರಾಮಿಸ್ ಮಾಡ್ತಾನೆ ಅಂತ ಇಂಥ ರಿಸ್ಟನ್ನು ನಾನು ಕೊಡ್ತೀನಪ್ಪ ಅಂತ ಸೊ ಅಂಥ ರಿಸಲ್ಟನ್ನು ಡೆಫಿನೆಟ್ ಆಗುತ್ತೆ ಕೊಡಬಲ್ಲ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಟ್ಟಾರೆ ನೋಡೋಕೆ ರಾಹು ದಶೆ ಮತ್ತೆ ನಿಮ್ಮ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ವೈಸ್ ಏನು ಉಂಟು ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ತೀರಾ ತೀರಾ ಯಾರಾದರೂ ಹಿಡಿದು ನಿಮ್ಮನ್ನು ಮೋಸ ಮಾಡ್ತಾರಪ್ಪ ನೋಡ್ಕೊಳ್ಬೇಕು ಓಕೆನಾ ಇನ್ನು ರಾಹು ಮುಗಿದ ನಂತರ ಗುರು ಬರ್ತಾನೆ ಗುರುದೇಶ ನಡೆದಾಗ ಏನಾಗುತ್ತೆ ಗುರುದೇಶ ನಡೆದಾಗ ವಿಶೇಷ ರೀತಿಯಲ್ಲಿ ನೀವು ಸ್ವಲ್ಪ ಆಧ್ಯಾತ್ಮಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ವಿಶೇಷ ರೀತಿ ಆಧ್ಯಾತ್ಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅನಂತರ ಸ್ವಲ್ಪ ಗ್ರೋತ್ ಅಭಿವೃದ್ಧಿ ಆ ಸಮಯದಲ್ಲಿ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರ ಅದಕ್ಕೋಸ್ಕರ ತುಂಬ ಟೆನ್ಷನ್ ತೊಗೊಳ್ತೀರಾ ತುಂಬ ನೀವು ಏನೋ ಒಂಥರ ಇರಿಟೇಟ್ ಆಗಿಬಿಡ್ತೀರಾ ಗುರುವಿನ ಸಮಯದಲ್ಲಿ ಯಾಕಂದರೆ ಗುರು ಏನು ಮಾಡ್ತಾರೆ ನಿಮಗೆ ಅಭಿವೃದ್ಧಿ ಕೊಡಬೇಕಂತ ಆಸೆಯಲ್ಲಿರ್ತಾನೆ ಅಭಿವೃದ್ಧಿ ಹೇಗೆ ಬರಬೇಕಂತ ನಿಮಗೂ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಕೆಲವು ಚೇಂಜಸ್ಗಳನ್ನು ಕೂಡ ಲೈಫಲ್ಲಿ ನೀವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಈ ಒಂದು ಗುರು ದೇಶ ನಡೆದಾಗ ನೋಡಿ ಗುರುದೇಶ ನಡೆದಾಗ ಏನಾಗುತ್ತೆ ನಿಮಗೆ ಒಂದು ಕೆಲವೊಮ್ಮೆ ದೂರ ಪ್ರಯಾಣ ಕೂಡ ಮಾಡಿಸ್ತಾನೆ ಅಥವಾ ದೂರ ಹೋಗುವಂತೆ ಕೂಡ ನಿಮಗೆ ಇಂಡಿಕೇಶನ್ ಮಾಡಿದ ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ನೋಡಿ ಗುರುದೇಶ ಚೆನ್ನಾಗಿರ್ತದೆ ಇಲ್ವಾ ಸೊ ಹೇಗೆ ಡಿಸೈಡ್ ಮಾಡ್ತೀರಲ್ವ ಈಗ ಯಾವುದೇ ದೇಶಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಂಡಿಕೇಶನ್ ಇದೆ ಗುರುದೇಶ ಫಾರ್ ಎಕ್ಸಾಂಪಲ್ ಗುರು ಗುರುದೇಶಕ್ಕೆ ಚೆನ್ನಾಗಿ ಕೆಲಸ ಅಂದರೆ ನಿಮ್ಮ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ಅವರ ಪಾರ್ಟ್ನರ್ಶಿಪ್ ಅಥವಾ ಅವರ ಮದುವೆ ಜೀವನ ಏನುಂಟು ಅದು ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ ಈಗ ನಿಮ್ಮ ಒಡ ಹುಟ್ಟಿದವರು ಯಾರೋ ಇದ್ದಾರೆ ಅವರ ಮದುವೆ ಜೀವನ ಬಹಳ ಚೆನ್ನಾಗಿದೆ ಬಹಳ ಫೇವರೇಬಲ್ ಆಗಿದೆ ಏನು ಸಮಸ್ಯೆ ಇಲ್ಲ ಅಂದಾಗ ನಿಮ್ಮ ಗುರುದೇಶ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಇಂಡಿಕೇಶನ್ ಒಂದು ವೇಳೆ ಅವರ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಲ್ಲಿ ವಿಚೇದನ ಆಯಿತು ಅಲ್ಲಿ ಪ್ರಾಬ್ಲಮ್ ಆಯಿತು ಅಥವಾ ಮದುವೆನೇ ಆಗಿಲ್ಲ ಹಾಗೆ ಗುರು ಗುರುದೇಶ ನಿಮಗೆ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂತ ಇಂಡಿಕೇಶನ್ ಸೊ ಇದಕ್ಕೋಸ್ಕರ ಇದು ಪ್ರತಿ ಗ್ರಹಗಳ ಕೂಡ ಬೇರೆ ಬೇರೆ ರೀತಿಯ ಭಾವ ಇದೆ ಅದನ್ನು ನೋಡ್ಕೊಳ್ಳುವಂಥದ್ದು ಜಸ್ಟ್ ಒಂದು ನಿಮಗೆ ಒಂದು ಥಾಟ್ಸ್ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ನಿಮ್ಮ ಓಡಾಟಿದರ ಮದುವೆ ಜೀವನ ಚೆನ್ನಾಗಿಲ್ಲ ಡೆಫಿನೆಟ್ ಆಗಿ ನಿಮಗೆ ಗುರುದೇಶ ಚೆನ್ನಾಗಿ ವರ್ಕ್ ಆಗೋದಿಲ್ಲ ಗುರುವಿನಿಂದ ಸಮಸ್ಯೆ ಕ್ರಿಯೇಟ್ ಉಂಟು ಹಾಗಾದರೆ ಗುರುವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರು ಅದೇ ದಶೆ ನಡೆದಾಗ ಅಲ್ವಾ ಗುರುವಿನ ನಂತರ ಶನಿ ಬರ್ತಾನೆ ಓಕೆ ಶನಿ ದಶೆ ನಡೆದಾಗ ಏನಾಗುತ್ತೆ ದಶೆ ನಡೆದಾಗ ನಿಮ್ಮ ಕಾರ್ಯಕ್ಷೇತ್ರ ಅಲ್ಲಿ ಅಲ್ಲಿ ಪ್ರಾಮಿನೆಂಟ್ ಆದ ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಒಳ್ಳೆದ ಕೆಟ್ಟದ ರಿಸಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶನಿ ದೇಶ ಕೂಡ ಹಾಗೇನೆ ಸಾಧಾರಣ ಮಟ್ಟಿಗೆ ಬಗ್ಗು ಬಡಿತಾನೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲೂ ಕಷ್ಟಪಡಿಸ್ತಾನೆ ಶನಿಗೆ ಏನು ಬೇಕಪ್ಪ ಕೆಲಸ 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 ಇದು ಬಿಟ್ಟರೆ ಶನಿಗೆ ಏನು ಕೂಡ ಬೇಕಾಗಿಲ್ಲ ಅದೇ ಗುರುವಿಗೆ ಏನು ಬೇಕು ಸೇವೆ 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 ಇದು ಬೇಕು ಗುರುವಿಗೆ ಗುರುವಿಗೆ ಸೇವೆ ಮಾಡುವಂಥದ್ದು ನಿಮ್ಮಲ್ಲಿ ಇದ್ದದನ್ನು ಬೇರೆಯವ್ರಿಗೆ ಕೊಡುವಂಥದ್ದು ನಿಮ್ಮಲ್ಲಿ ಇದ್ದದ್ದನ್ನು ದಾನ ಮಾಡುವಂಥದ್ದು ಗುರುವಿಗೆ ಬೇಕಪ್ಪ ಕಳ್ಕೊಳ್ಳುವಂತೆ ಮಾಡಿಬಿಡ್ತಾನೆ ಗುರು ನೋಡ್ಕೊಳ್ಬೇಕು ಅಷ್ಟೇ ಗೇನ್ ಕೂಡ ಬರುತ್ತೆ ಏನು ಪ್ರಾಬ್ಲಮ್ ಅಂತ ಖಂಡಿತ ಇಲ್ಲ ಇದ್ದರೆ ಅದನ್ನು ಮಾಡಿಕೊಳ್ಳು ಅಂದರೆ ಒಂದು ವಿದ್ಯೆ ಉಂಟು ಒಳ್ಳೆ ವಿದ್ಯೆ ಉಂಟು ನಿಮ್ಮಂತ ಅಂದ್ರೆ ನಿಮ್ಮ ಹತ್ರ ಅಂತ ಆದರೆ ಗುರು ದಶೆಯಲ್ಲಿ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಆಗ ನಿಮಗೆ ಗುರು ಬಹಳ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡಬಲ್ಲ ಅದೇ ಶನಿ ದೇಶ ನಡೆದಾಗ ಏನಾಗುತ್ತೆ ಆತ ನಿಮಗೆ ಬಡ್ದು ಬಡ್ದು ಬುದ್ಧಿ ಕಲಿಸ್ತಾನೆ ಶನಿ ಏನು ಮಾಡ್ತಾನೆ ನೀನು ಮೆಹನತ್ ಮಾಡು ಬೆಳಿಗ್ಗೆ ಎದ್ದು ಮೆಹನತ್ ಮಾಡು ಅಷ್ಟೇ ನನಗೇನು ಬೇಕಾಗಿಲ್ಲ ದೈಹಿಕ ರೀತಿಯಲ್ಲಿ ಶ್ರಮ ಪಡು ನೀನು ಖುಷಿಯಾಗಿರೋದು ನನಗೆ ನೋಡಲಿಕ್ಕಿಲ್ಲ ಅವನು ಖುಷಿಯಾಗಿರೋದನ್ನು ಇಷ್ಟಪಡೋದಿಲ್ಲ ಯಾಕಂದರೆ ಆತ ಯಾ ಎಲ್ಲಿ ಅಧಿಪತಿ ಆತ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಅಧಿಪತಿ ಕರ್ಮಸ್ ಕರ್ಮ ಮಾಡಬೇಕು ಕೆಲಸ ಮಾಡಬೇಕು ಅದ್ರ ಮುಖಾಂತರ ಲಾಭ ಪಡಿಬೇಕು ಬೇರೆ ಏನು ಕೂಡ ಅವನಿಗೆ ಗೊತ್ತಿಲ್ಲ ಎಂಜಾಯ್ಮೆಂಟ್ ಆದ ಗೊತ್ತಿಲ್ಲ ಒಟ್ಟಾರೆ ದುಡಿಯೋದು ಮಾತ್ರ ಗೊತ್ತು ಕತ್ತೆ ಥರ ದುಡಿಬೇಕಪ್ಪ ಆಗ ಶನಿ ಹೋಗಿ ನಿಮಗೆ ಒಳ್ಳೆ ಒಂದು ವೇಳೆ ದೇಶದಲ್ಲಿ ಆರಾಮ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಿ ಕೆಲಸನೇ ಮಾಡ್ತಾ ಇಲ್ಲ ಶನಿ ವಿಪರೀತ ಪ್ರಾಬ್ಲಮ್ ಕೊಟ್ಟು ಬಿಡ್ತಾನೆ ನಿಮಗೆ ಮತ್ತೆ ಹೇಳಲಿಕ್ಕೆ ಅಂತ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತೇನೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ಶನಿ ದೇಶ ನಡೆದಾಗ ಈಗ ಶನಿ ದೇಶ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಹೇಗೆ ಸಣ್ಣ ಸಿಂಪಲ್ ರೆಮಿಡಿ ಉಂಟಾದ್ರೆ ಸಿಂಪಲ್ ಆದ ಒಂದು ಟೆಕ್ನಿಕ್ ಇದೆ ದೇಶ ಇದು ದೇಶ ಕೂಡ ರಾಹು ದೇಶ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತಾ ಇಲ್ವಾ ಒಂದು ವೇಳೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಮುಂದೆ ಶನಿ ದೇಶ ಬರ್ತಾವಣ್ಣ ನಿಮಗೆ ಈಗ ನಿಮ್ಮ ಮೊದಲನೇ ಮಗನಿಗೆ ಅಥವಾ ಮಗಳಿಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ ಅವರ ವೈವಾಹಿಕ ಜೀವನ ಚೆನ್ನಾಗಿದೆ ನಿಮ್ಮ ಶನಿ ಚೆನ್ನಾಗಿದ್ದಾನೆ ಅವರ ವೈವಾಹಿಕ ಜೀವನ ಪ್ರಾಬ್ಲಮೆಟಿಕ್ ಆಯಿತು ನಿಮ್ಮ ಶನ ಹೋಯ್ತೀಗ ಶನಿಯೂ ಕೆಲಸ ಮಾಡಲ್ಲ ರಾಹುನು ಕೆಲಸ ಮಾಡಲ್ಲ ಹಾಗಾದ್ರೆ ಎರಡು ಕಡೆಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು ಗೊತ್ತಾಯ್ತು ನಿಮಗೆ ನಿಮ್ಮ ಮೊದಲನೇ ಸಂತಾನ ನಿಮ್ಮ ಮೊದಲನೇ ಸಂತಾನ ಮದುವೆ ಚೆನ್ನಾಗಿದೆ ಪರವಾಗಿಲ್ಲ ಈಗ ಅದನ್ನು ನೋಡ್ಕೊಳ್ಳಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ ಅದು ಮಾತು ಬೇರೆ ಅಂತ ಹೇಳ್ತೇನೆ ಜಸ್ಟ್ ಇಷ್ಟನ್ನು ನೆನ್ಪಿಟ್ವಿ ಆಗ ಶನಿ ಮತ್ತು ರಾಹು ಚೆನ್ನಾಗಿದ್ದಾನೆ ನಿಮ್ಮ ಮೊದಲನೇ ಮಗನ ಅಥವಾ ಮಗಳ ಮದುವೆ ಜೀವನ ಬಹಳ ಚೆನ್ನಾಗಿರ್ತದೆ ಒಂದು ವೇಳೆ ಶನಿಯ ಪಾಠ ಚೆನ್ನಾಗಿಲ್ಲ ಅಲ್ಲಿ ಚೆನ್ನಾಗಿರುವುದಿಲ್ಲ ಡಿವೋರ್ಸ್ ಆಗುವಂಥ ಸಾಧ್ಯತೆಗಳು ಅಥವಾ ಫೈಟಿಂಗ್ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರುವ ಓಕೆನಾ ಗೊತ್ತಾಯ್ತು ಇನ್ನು ಕೊನೆಯದಾಗಿ ಬುಧದೇಶ ಏನಪ್ಪಾ ಮಾಡ್ತಾನೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ ನಮಸ್ತೆ ನಮಸ್ತೆ ಅಮ್ಮ ನಾನು ನಾನು ಶೌ ಉಡುಪಿ ಇಂದ ಅಂತ ಓಕೆ ನನ್ನ ಬಗ್ಗೆ ಕೇಳಬೇಕು ಆಯ್ತಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಹುಟ್ಟಿದ ದಿನ ಗೊತ್ತಿಲ್ಲ ಸರ್ ಅದು ಐಸಿ ಮಾತ್ರ ಇತ್ತು ಒಂದು ನಂಬರ್ ಡೇಟ್ ಸರಿಯಾಗ್ತಿಲ್ಲ ಆಯ್ತಮ್ಮ ಒಂದು ನಂಬರ್ ಇಲ್ಲಿಮ ಒಂದರಿಂದ 12 ರೊಳಗೆ 9 ಓಕೆ ನಿಮ್ಮ ವಯಸ್ಸು ಎಷ್ಟು ಆಯ್ತಮ್ಮ ನನಗೆ ಐವತ್ತೆಂಟು ಆಯ್ತಮ್ಮ ಏನ್ ತಿಳ್ಕೊಳ್ಳಬೇಕು ಹೇಳಿಬಿಡಿ ಬಿಡಿ ಏನ್ ತಿಳ್ಕೊಳ್ಬೇಕು ತಾಯಿ ಹೇಳಿಬಿಡಿ ಯೋಗ ಇದೆ ಅಂತ ನೋಡ್ಬೇಕು ಸರಿ ಮಾ ಮನೆ ಕಟ್ಟಲಿಕ್ಕೆ ಏನ್ ಪ್ರಯತ್ನ ಮಾಡಿದೀರಮ್ಮ ಎಲ್ಲ ಜಾಗದೆಲ್ಲ ಆಗಿದೆ ಕನ್ವರ್ಷನ್ ಎಲ್ಲ ಆಗಿದೆ ಸೊ ಮನೆ ಕಟ್ಟಿ ಹೋಗಿ ಅಲ್ಲ ನೋಡಿ ಮಾ ಇಲ್ಲಿ ಏನಾಗುತ್ತೆ ಜಸ್ಟ್ ಯಾರ ಹೇಳಿದ್ರು ಇದು ಯೋಗ ಇಲ್ಲ ಅಂತ ಅದಕ್ಕೆ ಹೇಳಿದ್ರು ನಾ ಯೋಗ ಇಲ್ಲ ಅಂದರೆ ಜಾಗ ಕನ್ವರ್ಷನ್ ಮಾಡಿದ್ದೀರಂದರೆ ಯೋಗ ಉಂಟು ಅಂತ ಅರ್ಥ ಪ್ರಶ್ನಕಾಲದಲ್ಲಿ ಏನು ಬಂದಿದೆ ನೋಡಿ ಕಾಲದಲ್ಲಿ ಯಾರಪ್ಪ ಬಂದಿದೆ ಪ್ರಶ್ನೆ ಕಾಲದಲ್ಲಿ ಚಂದ್ರ ಬಂದಿದ್ದಾನೆ ಚಂದ್ರ ಇಲ್ಲಿ ಅಷ್ಟಮದಲ್ಲಿ ಬಂದು ನಮ್ಮ ಸ್ವಲ್ಪ ತಾಯಿಯನ್ನು ಖುಷಿಪಡಿಸಿ ತಾಯಿ ಇದ್ದರೆ ತಾಯಿಯನ್ನು ಖುಷಿಪಡಿಸಿ ಅಂತ ಹೇಳ್ತಾನೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮನೆ ಮಾಡೋವಂಥ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಶನಿ ದಶೆ ಉಂಟು ಶನಿ ದಶೆ ನಡೆಯುವಾಗ ಏನಪ್ಪ ಮನೆ ಕೊಡ್ತಾನ ಆತ ಜಸ್ಟ್ ಅಮ್ಮ ಹೇಳ್ತೇನೆ ನಿಮಗೆ ಶನಿ ದಶೆಯಲ್ಲಿ ಮನೆ ಕೊಡ್ತಾನೆ ಡೆಫಿನೆಟಾಗಿ ಆಗಿ ಯೋಗ ಅಂತೂ ಉಂಟಮ್ಮ ಇದರಲ್ಲಿ ಈಗ ಮನೆ ಯಾವಾಗ ಆಗ್ಬೋದು ಗೊತ್ತಾ ನಿಮಗೆ ಏಪ್ರಿಲ್ ಹನ್ನೊಂದು ತಾರೀಕು ಬರಬೇಕಮ್ಮ ಗುರು ಚೇಂಜ್ ಆಗಬೇಕು ಏಪ್ರಿಲ್ ಹನ್ನೊಂದು ತಾರೀಕಿಗೆ ಗುರು ಎಲ್ಲಿಗೆ ಬರ್ತಾನೆ ಮಕರದಿಂದ ಮೇ ಕುಂಭರಾಶಿಗೆ ಬರ್ತಾನಮ್ಮ ಕಾರ್ಯಕ್ರಮ ಅಲ್ಲಿ ಒಂದು ಎರಡು ಮೂರು ತಿಂಗಳು ಇರ್ತಾನೆ ಅದ ಅಲ್ಲಿ ಮನೆ ಕಟ್ಟುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ ಡೋಂಟ್ ವರಿ ಅಲ್ಲಿ ಮನೆ ಕಟ್ಟಿಯೇ ಕಟ್ತೀರಾ ಆಗೋದಿಲ್ಲ ಅನ್ನೋ ಯೋಗ ಆಗೋದಿಲ್ಲ ಅನ್ನೋ ಪ್ರಶ್ನೆ ಅಂತೂ ಖಂಡಿತ ಇಲ್ಲಮ್ಮ ನೋಡಿ ಕಾಲದಲ್ಲಿ ಏನು ತೋರಿಸ್ತಾ ಉಂಟು ಹಣಕಾಸಿನ ವಿಚಾರ ತೋರಿಸ್ತಾ ಉಂಟಮ್ಮ ಹಣಕಾಸನ್ನು ಕಳ್ಕೊಳ್ತೀರಾ ಹಣಕಾಸಿನಲ್ಲಿ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ವಿಚಾರ ಉಂಟಮ್ಮ ಅದರ ಬಗ್ಗೆ ಮೊದಲು ಗಮನ ಕೊಡಿ ಅಂತ ಹೇಳ್ತೇನೆ ಆ ನಂತರ ಅಮ್ಮ ಪ್ರಾಬ್ಲಮ್ ಉಂಟಲ್ವಾ ಓಕೆ ಅದಕ್ಕೋಸ್ಕರ ನೀವು ಅದನ್ನ ಅದನ್ನ ಈಗ ಮ್ಯಾನೇಜ್ ಮಾಡಿ ಏಪ್ರಿಲ್ ಹನ್ನೊಂದನೇ ತಾರೀಕಿಗೆ ಗುರು ಏನ್ ಮಾಡ್ತಾನೆ ಕುಂಭರಾಶಿಗೆ ಬರ್ತಾನೆ ಡೆಫಿನೆಟ್ ಆಗಿ ಮನೆ ಕಟ್ಟುವ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಡೋಂಟ್ ವರಿ ಒಳ್ಳೇದಾಗ್ಲಿ ಓಕೆನಾ ಒಳ್ಳೆದಾಗಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ಬುಧ ದಶ ಬಂದ್ಬಿಡ್ತೀ ಈಗ ಓಕೆ ಬುದ್ಧ ದೇಶ ಬುಧದೇಶ ಬಂದಾಗ ಏನಪ್ಪ ಆಗಿದೆ ಬುಧ ದೇಶ ಬಂದಾಗ ಬಿಸ್ನೆಸ್ ಮಾಡೋ ಮನಸ್ಸು ಕ್ರಿಯೇಟ್ ಆಗಿದೆ ರೈಟ್ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಇದೇ ಬರುತ್ತೆ ನಿಮಗೆ ಬಿಸ್ನೆಸ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಮಾಡ್ಬೋದು ನೀವು ನಾವು ಬೇಡ ಅಂತ ಹೇಳೋದಿಲ್ಲ ಯಾವಾಗ ಬುಧ ದಶ ಬರುತ್ತೆ ನಿಮಗೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಯಾವಾಗ ಬುಧ ದಶ ಬರುತ್ತೆ ಆ ಸಮಯದಲ್ಲಿ ನಿಮ್ಮ ಹಾಬಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀರಾ ನೀವು ಬೇರೆ ಕೆಲಸ ಮಾಡಲಿಕ್ಕೆ ಇಷ್ಟಪಡಲ್ಲ ನಿಮ್ಮ ಹಾಬಿಯನ್ನೇ ನೀವು ಬಿಸ್ನೆಸ್ ಮಾಡ್ಕೊಳ್ತೀರ ಅಂತ ಒಂದು ಪರಿಸ್ಥಿತಿ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಬುಧ ದೇಶ ಚೆನ್ನಾಗಿ ವರ್ಕ್ ಆಗುತ್ತೆ ಹೇಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ತಂದೆ ಕಾರ್ಯಕ್ಷೇತ್ರವನ್ನು ನೋಡ್ಕೊಳ್ಳಿ ನಿಮ್ಮ ತಂದೆಯ ಕಾರ್ಯಕ್ಷೇತ್ರ ಏನಾದರೂ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಹೋಗ್ತಾ ಇದ್ದಾರೆ ನಿಮ್ಮ ಬುದ್ಧ ದಶೆ ಚೆನ್ನಾಗಿದೆ ಓಕೆನಾ ಈಗ ಬುಧ ದಶ ನಡೀತಾ ತಂದೆ ಕಾರ್ಯಕ್ಷೇತ್ರ ಅವ್ರ ಕೆಲಸ ಹೊಟ್ಟೋಯ್ತು ಏನು ಮಾತ್ರ ಗೊತ್ತಾಗಲ್ಲ ನಿಮ್ಮ ಬುಧ ಚೆನ್ನಾಗಿಲ್ಲ ಅಂತ ಹಾಗಾದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾಂಟು ಹಾಗಾದರೆ ಬುಧನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಪ್ಯಾರಾಮೀಟರ್ಸ್ ತುಂಬ ಇದೆ ನೋಡ್ಕೊಳ್ಳುವಂತ ನಾನು ಜಸ್ಟ್ ಒಂದೊಂದು ಒಂದೊಂದು ಸ್ವಲ್ಪ ಸ್ವಲ್ಪ ಹೇಳಿಕೊಟ್ಟದ ನಿಮಗೆ ಅಷ್ಟೇ ಪ್ಯಾರಾಮೀಟರ್ ತುಂಬ ಇದೆ ನಮ್ಮ ದಶ ಹೇಗಪ್ಪ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಎಲ್ಲದೂ ಕೂಡ ಓಕೆನಾ ನಾಳೆ ನಿಮಗೆ ಈ ನಿಮಲಜಿ ಬಗ್ಗೆ ಹೇಳಿಕೊಡ್ತೀನಪ್ಪ ನಿಮರಾಲಜಿನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಇದನ್ನು ಯೂಸ್ ಮಾಡ್ಕೊಂಡಾಗ ನಿಮಗೆ ಸಕ್ಸಸ್ ಬಹಳ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಪ್ಯಾರಾಮೀಟರ್ಸ್ ಏನಿರ್ತದೆ ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾಳೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ತಿನ್ನಪ್ಪ ಅದೇ ರೀತಿ ಯಾರಿಗೆಲ್ಲ ಭೇಟಿ ಮಾಡಬೇಕು ನಾನು ಮಂಗಳವಾರ ಮತ್ತು ಅವ್ರ ದಿವಸ ಅವೈಲೇಬಲ್ ಇದ್ದೇನೆ ಖಂಡಿತ ಬಂದು ಭೇಟಿ ಮಾಡ್ಬೋದು ಎರಡು ಗಂಟೆ ಒಳಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಎರಡು ಜಾತಕವನ್ನು ತೆಗೆದುಕೊಂಡು ಬಂದರೆ ಬಹಳಷ್ಟು ಡೀಟೇಲ್ಸ್ ಅನ್ನು ನಾನು ಕೊಡಲಿಕ್ಕೆ ನನಗೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಟ್ ಸಮಯ ಮೀರ್ತಾ ಉಂಟಿಗೆ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನಾನು ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈ ಜಿ ವರ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆಲ್ಲರಿಗೂ ಸಲಾಮ್ ನಮಸ್ತೆ